ಸ್ನೇಹಿತರೆ, ಸತತವಾಗಿ 5-6 ದಿನದಿಂದ ಮಧ್ಯಾಹ್ನ 3:30-4 ಗಂಟೆಗೆ ಮಳೆ ಶುರುವಾಗ್ತಾ ಇದೆ, ಧಾರಾಕಾರವಾಗಿ ಬೀಳುತ್ತೆ, ಕರೆಂಟು ಹೋಗ್ತಾ ಇದೆ, ಮರಗಿಡಗಳು ಬೀಳ್ತಾ ಇವೆ. ಜೊತೆಗೆ ಸರ್ಕಾರದ ಸಹಜ ಸೋಂಬೇರಿತನದ ಜೊತೆಗೆ ರಜಾದಿನಗಳು ಬೇರೆ, 3-4 ದಿನದಿಂದ ಬಿದ್ದಿರೋ ಮರಗಳನ್ನ ಯಾರೂ ತೆಗೆದಿಲ್ಲ. ಈ ಎಲ್ಲ ಅಡಚಣೆಗಳ ನಡುವೆ ಅಮೂಲ್ಯವಾದ ಶನಿವಾರವನ್ನ ನೀವು, ಮ್ಯಾಚ್ ನಡೀತಾ ಇದೆ, ಆರಂಭ ಆಗಿತ್ತು, ನನಗೆ ಗೊತ್ತಿರೋ ಪ್ರಕಾರ ಮಳೆ ನಿಂತು ಆರಂಭ ಆಗಿತ್ತು, ಆ ಮ್ಯಾಚನ್ನು ಬಿಟ್ಟು ಇಷ್ಟು ದೂರ ಸಹೃದಯತೆಯಿಂದ ಇಷ್ಟೊಂದು ಜನ ಬಂದಿರುವುದು ಕನ್ನಡಿಗರ ಸಜ್ಜನಿಕೆಯ ಸಾಕ್ಷಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಾನು ಮಾತಾಡ್ತಕ್ಕಂಥ ಅಥವಾ ನಾನು ಹಂಚ್ಕೊಳ್ಳದಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಕುತೂಹಲದಿಂದ ಕೇಳೋದಕ್ಕೆ ಇಲ್ಲಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನನ್ನ ಉಪನ್ಯಾಸವನ್ನು ಆರಂಭಿಸ್ತೀನಿ. ನನಗೊಂದು ಸಂತೋಷ, ನಾನು ಉಪನ್ಯಾಸಕ್ಕೆ ಬಂದಾಗಲೆಲ್ಲ ಜೊತೆಯಲ್ಲಿ ಕತೆ ಓದೋರು ಚಿಕ್ಕ ಹುಡುಗರಾಗಿರ್ತಾರೆ, ಒಂಥರ ಅದು ಬಹಳ ಅರ್ಥಪೂರ್ಣ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಇರಲಿ, ನಾನು ಇದುವರೆಗೆ ಮಾತಾಡಿದ 3-4 ಉಪನ್ಯಾಸಗಳ ಮುಂದುವರೆದ ಭಾಗವಾಗಿ ಇದನ್ನ ತಗೋಬೇಕು ಮತ್ತು ಇದನ್ನ ಸ್ವತಂತ್ರ ಘಟಕವಾಗಿಯೂ ನೀವು ಗ್ರಹಿಸಬಹುದು. ಮುಖ್ಯವಾಗಿ ಕನ್ನಡದಲ್ಲಿ ವಚನ ಸಾಹಿತ್ಯ ಅಂದ ತಕ್ಷಣ ಬೇರೆ ರೀತಿಯ ಆಲೋಚನೆಯ ಪರಂಪರೆಗಳು ಹೊರಡುತ್ತವೆ. ಅತ್ಯಂತ ಅಭಿಮಾನದಿಂದ ಹಿಡಿದು ಅತ್ಯಂತ ವೈಚಾರಿಕ ನೆಲೆಗಟ್ಟಿನವರೆಗೆ ಈ ಸಂಚಲನದ ವ್ಯಾಪ್ತಿ ಇದೆ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕಾರಣಗಳುಂಟು. ಮುಖ್ಯವಾಗಿ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ, ಯಾಕೆಂದರೆ ನಾನು ಯಾವಾಗಲೂ ಯಾವುದೇ ಒಂದು ಕೃತಿಯನ್ನು ಅಥವಾ ಯಾವುದೇ ಒಬ್ಬ ಬರಹಗಾರನನ್ನು ಶೂನ್ಯದೊಳಗೆ ಏಕ ವ್ಯಕ್ತಿಯಾಗಿ ಗಮನಿಸೋದಕ್ಕೆ ಹೋಗಲ್ಲ. ಒಟ್ಟು ಸಾಹಿತ್ಯ ಪರಂಪರೆಯೊಳಗೆ ಆ ಕವಿ ಅಥವಾ ಆ ಕೃತಿ ಅಥವಾ ಒಂದು ಕಾಲದ ಆಶಯಗಳು ಹೇಗೆ ಸಾರ್ಥಕವಾಗಿ ಸೂಟಬಲ್ ಸಾರ್ಥಕವಾಗಿ ಕೂತ್ಕೊಳ್ಳುತ್ತೆ ಅನ್ನೋದನ್ನ ನಾನು ನೋಡೋದಕ್ಕೆ ಯಾವಾಗಲೂ ಇಷ್ಟಪಡ್ತೀನಿ. ಈ ಹಿನ್ನೆಲೆಯಲ್ಲಿ ವಚನ ಸಾಹಿತ್ಯ ಮತ್ತು ಕೀರ್ತನ ಸಾಹಿತ್ಯ ಇವೆರಡೂ ಜೊತೆಯಲ್ಲಿ ಹೋಗ್ತಕ್ಕಂತಹ ಎರಡು ಪ್ರಮುಖ ವಾಹಿನಿಗಳು ಅಂತ ಹೇಳಿ ನನ್ನ ಗ್ರಹಿಕೆ. ಯಾತಕ್ಕೋಸ್ಕರ ಅಂದ್ರೆ ಎರಡರಲ್ಲಿ ಸಾದೃಶ್ಯಗಳು ಇವೆ, ವೈದೃಶ್ಯಗಳು ಇವೆ. ಯಾಕೆಂದ್ರೆ ಈ ವಚನಗಳನ್ನ ರಚಿಸಿದ ಶರಣರನ್ನು ಗಮನಿಸಿ,
ಅಥವಾ ಶಿವಶರಣರನ್ನು ಗಮನಿಸಿ, ಅಥವಾ ಕೀರ್ತನೆಗಳನ್ನು ರಚಿಸಿದ ಹರಿದಾಸರನ್ನು ಗಮನಿಸಿ, ಸಹಜವಾಗಿಯೇ ನಿಮಗೆ ತೌನನಿಕವಾಗಿ ಅವರನ್ನು ನೋಡೋಣ ಅಂತ ಹೇಳಿ ಅನಿಸುತ್ತೆ. ಎರಡರ ಉದ್ದೇಶಗಳು ಬೇರೆ ಬೇರೆ ಇರಬಹುದು, ಕಾಲಘಟ್ಟ ಬೇರೆ ಇರಬಹುದು, ಅವರ ಮನೋಧರ್ಮ ಬೇರೆ ಇರಬಹುದು, ಆದರೆ ಒಟ್ಟು ಕನ್ನಡ ಸಾಹಿತ್ಯ ಪರಂಪರೆಯನ್ನು ನೋಡಿದಾಗ ಇವೆರಡು ಎರಡು ಕೊಂಬುಗಳ ಥರ ನಿಂತ್ಕೊಳ್ತವೆ. ನಿಮಗೇನು ಎರಡು ಕೊಂಬಿದೆಯಾ ಅಂತ. ನನಗೆ ಕೆಲವು ಬೇರೆ ಭಾಷೆಯವರು, ನಾನು ತುಂಬ ಫೋರ್ಸ್ಫುಲ್ ಆಗಿ ಕನ್ನಡ ಲ್ಯಾಂಗ್ವೇಜ್ ಲಿಟ್ರೇಚರ್ ಅಂಡ್ ಕಲ್ಚರ್ ಅನ್ನ ಕುರಿತು ನನ್ನ ಅಭಿಪ್ರಾಯಗಳನ್ನು ಪ್ರಕಟಿಸಿದಾಗ ಬೇರೆ ಭಾಷೆಯ ನನ್ನ ಮಿತ್ರರು ನೀವೇನು ಕನ್ನಡಕ್ಕೆ ಎರಡು ಕೊಂಬಿದೆಯಾ ಅಂತ. ನಾನು ಹೌದು, ಎರಡು ಕೊಂಬಿದೆ, ಒಂದು ವಚನ ಒಂದು ಕೀರ್ತನೆ. ಕನ್ನಡದ ಎರಡು ಕೊಂಬುಗಳು ಅಂತ ನಾನು ಅನ್ಕೊಂಡಿದ್ದೀನಿ. ಇವೆರಡರ ಒಂದು ಆರಂಭಗೊಂಡಂತಹ ಪರಿಸ್ಥಿತಿ, ಆ ಎರಡು ಘಟಕಗಳ ಹಿನ್ನೆಲೆ ಇದನ್ನ ನೋಡಿದ್ರೆ ತುಂಬಾ ಮಠೀಯ ವಾತಾವರಣದಿಂದ ಬಂದಂತ ಗುಂಪುಗಳು ಆರಂಭ ಮಾಡಿತ್ತು. ಆದರೆ ಆ ಮಠೀಯ ಒಂದು ಆವರಣವನ್ನು ಒಡೆದು ಅದರ ಆಚೆಗೆ ಬಂದದ್ದು ಈ ಎರಡು ವಚನ ಮತ್ತು ಕೀರ್ತನೆ ಪರಿಕಲ್ಪನೆಗಳ ವಿಶೇಷ ಅಂತ ನಾನು ಗ್ರಹಿಸಿದ್ದೆ. ಯಾಕೋಸ್ಕರ ಅಂದರೆ ನಾನು ಕೆಲವು ಕಾಂಟ್ರವರ್ಸಿಗಳಿಗೆ ಹೋಗಲ್ಲ. ಯಾವುದು ಈ ವೀರಶೈವ ಮತ್ತು ಲಿಂಗಾಯತ ಎಂಬತಕ್ಕಂಥ ಒಂದು ಕಾಂಟ್ರವರ್ಸಿ ಸದ್ಯಕ್ಕೆ ನಡೀತಾ ಇದೆ, ಅದು ಬಹುಶಃ ಕಾಂಟ್ರವರ್ಸಿ ಆಗಬೇಕಾದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇರಲಿ, ವೀರಶೈವ ಧರ್ಮ ನೋಡಿ, ಅಲ್ಲಿ ವೀರ ಅನ್ನೋದಿದೆ, ವೀರ ಮತ್ತೆ ಅಲ್ಲಿ ಶಿವಪಾರಮ್ಯವನ್ನ ಹೇಳದಾಗಿದೆ. ಆ ಶಿವನ ಸ್ವರೂಪ ಏನು ಬೇರೆ, ಮತ್ತು ಕೀರ್ತನೆಗಳಲ್ಲಿ ಹರಿಪಾರಮ್ಯವನ್ನ ಹೇಳಲಾಗಿದೆ. ಅವರು ಶಿವಶರಣರಾದ್ರೆ ಇವರು ಹರಿದಾಸರು. ಅಂದ್ರೆ ನಮ್ಮ ಕನ್ನಡದ ಸ್ಥಿತಿ ನೋಡಿ, ಅಚ್ಚ ಕನ್ನಡಿಗರು ಯಾವಾಗಲೂ ಇಲ್ಲ ಶರಣರು ಇಲ್ಲ ದಾಸರು, ಕೇಳೋ ಸ್ಥಿತಿಯಲ್ಲಿ ಇರೋರು. ಬಹಳ ವಿನಯದಿಂದ ವಿನಮ್ರವಾಗಿ, ಯಾಕೆಂದ್ರೆ ನೀವು ವಚನಗಳನ್ನು ಗಮನಿಸಿ, ಕೀರ್ತನೆಗಳನ್ನು ಗಮನಿಸಿ, ಅದರ ಸ್ವರೂಪವೇ ಒಂದು ರೀತಿಯೊಳಗೆ ಹಂಬಲ್. ನನಗೆ ಅದು ಆಶ್ಚರ್ಯ ಆಯಿತು. ಆಮೇಲೆ ಎರಡೂ ಒಂಥರ ಎಕ್ಸ್ಟ್ರೀಮ್ಸ್, ಒಂಥರ ಮಿಲಿಟೆನ್ಸಿ ಅನ್ನುವವರೆಗೆ ಹೊರಟೋಯ್ತು. ಯಾವುದು ಶಿವಶರಣರಲ್ಲೂ ಅಷ್ಟೇ, ಹರಿದಾಸರಲ್ಲೂ ಅಷ್ಟೇ. ಯಾಕೆಂದ್ರೆ ಅದನ್ನ ಬ್ರೇಕ್ ಮಾಡಿಕೊಂಡು ಒಬ್ಬೊಬ್ಬರು ಹುಟ್ಟಿದ್ರು. ಈ ವಚನಕಾರರಲ್ಲಿ ಅಲ್ಲಮಪ್ರಭುವನ್ನು ಬಂದ, ಅಲ್ಲಮಪ್ರಭುವಿನಂತಹ ಒಬ್ಬ ಇಂಟೆಲೆಕ್ಚುಯಲ್ ಜೈಂಟ್ ಹುಟ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಮತ್ತು ದಾಸ ಸಾಹಿತ್ಯದೊಳಗೆ ಕನಕದಾಸನಂತ ಅವನು ಬಂದ. ಒಂದು ರೀತಿಯೊಳಗೆ ಒಳಗಡೆ ಸೆಕ್ಯುಲರ್ ಕ್ರೆಡೆನ್ಶಿಯಲ್ಸ್ ಇರೋದು, ವಚನ ಸಾಹಿತ್ಯದಲ್ಲಾಗಲಿ ಕೀರ್ತನೆಯಲ್ಲಾಗಲಿ ಸೆಕ್ಯುಲರ್ ಜಾತ್ಯತೀತ, ಅದನ್ನು ಮೀರುವಂತಹ ಪೊಟೆನ್ಸಿ ಎರಡೂ ಒಂದು ಕಾಲಘಟ್ಟದೊಳಗೆ ನಾವು ಗಮನಿಸ್ತೀವಿ. ಅಲ್ಲಿ ಯಾವಾಗ ಮತ್ತೆ ಅದು ಮತೀಯ ಆಗೋದಕ್ಕೆ ಹೊರಟುತ್ತೋ ಆಗ ಅದನ್ನು ಬ್ರೇಕ್ ಮಾಡಿ ಅಲ್ಲಮಪ್ರಭು ಬಂದ, ಶೂದ್ರಾತಿ ಶೂದ್ರಂ. ಮತ್ತೆ ಇಲ್ಲಿ ಏನಾಯಿತು, ಮತ್ತೆ ಒಂದು ರೀತಿಯ ಭಜನೆಯ ಸಾಹಿತ್ಯ ಉಟ್ಕೊಳ್ಬೇಕು ಕೀರ್ತನೆ ಅನ್ನೋದ್ರೊಳಗೆ ಕೀರ್ತನ ಸಾಹಿತ್ಯದಲ್ಲಿ ಕನಕದಾಸನಂತ ಅವನು ಬಂದ.
ಅವರು ವಾರ್ನಿಂಗ್ ಬೆಲ್ ಕೊಡ್ತಾರೆ. ವಚನಗಳು ಚೆನ್ನಾಗಿದೆ, ವಚನ ಸಾಹಿತ್ಯದ ಸ್ವರೂಪ ಚೆನ್ನಾಗಿದೆ, ಇಳಿಮುಖ ಆಗಬಾರದು, ಅದು ವ್ಯಾಪಕವಾಗಿರಬೇಕು. ಅಲ್ಲಮ ಪ್ರಭು ಮತ್ತೆ ಕೀರ್ತನ ಸಾಹಿತ್ಯ, ದಾಸ ಸಾಹಿತ್ಯ ಚೆನ್ನಾಗಿದೆ, ಜಾತಿಯ ಗಡಿಗಳನ್ನ ಮೀರಿದೆ, ಜಾತಿಯ ಗೋಡೆಗಳನ್ನ ಒಡೆದಿದೆ, ಮತ್ತೆ ಅದು ಒಂದು ಸಂಕುಚಿತತ್ವಕ್ಕೆ ಹೋಗಬಾರದು ಅನ್ನೋದನ್ನ ಕನಕದಾಸನಂತಹ ಒಬ್ಬ ಸಾಮಾಜಿಕವಾಗಿ ಕೆಳವರ್ಗದಲ್ಲಿದ್ದವನು ಗಟ್ಟಿಯಾಗಿ ಹೇಳೋಕ್ಕಾಗಲಿಲ್ಲ. ಅವನು ರಾಗಿ ಮತ್ತು ಅಕ್ಕಿ ಜಗಳದ ಮೂಲಕ ಅಕ್ಕಿಯ ಪ್ರಾಬಲ್ಯವನ್ನು ಪ್ರತಿಪಾದಿಸುವುದರ ಮೂಲಕ ಮತ್ತೆ ಕೀರ್ತನೆಗಳಿಗೆ ಒಂದು ಕಾಯಕಲ್ಪವನ್ನು ಅವನು ಮಾಡ್ತಾನೆ. ಅಂದರೆ ನಿಮಗೆ ಯಾವುದು ಹೆಚ್ಚು, ಎಲ್ಲಿ ಹೆಚ್ಚು ಮತೀಯತೆ ಇರುತ್ತೋ ಅಲ್ಲೇ ಅದನ್ನು ಬ್ರೇಕ್ ಮಾಡಿ ಒಂದು ಜಾತ್ಯತೀತವಾದ ಮತ್ತು ಒಂದು ವಿಶ್ವಮಟ್ಟದ ಮನೋಧರ್ಮದ ನೆಲೆಗಳು ಹುಟ್ಕೊಳ್ಳುತ್ತೆ. ಇದನ್ನ ವಚನ ಮತ್ತು ಕೀರ್ತನ ಸಾಹಿತ್ಯದ ಒಂದು ಕಾಲಘಟ್ಟಗಳು ಕನ್ನಡದಲ್ಲಿ ಪ್ರೂವ್ ಮಾಡಿ ತೋರಿಸಿದೆ. ಇರಲಿ, ಈಗ ನಾನು ಒಟ್ಟು ಸಾಹಿತ್ಯ ಪರಂಪರೆಯ ದೃಷ್ಟಿಯಿಂದ ನಾವು ನೋಡಿದಾಗ ಕನ್ನಡದಲ್ಲಿ ನಾನು 5 ರೀತಿಯ ಒಂದು ಪರಿಸರ ಕವಿಗಳಿಗೆ ಒದಗಿದ್ದನ್ನ ನಾನು ಗಮನಿಸಿದ್ದೀನಿ. ಕವಿಗಳು ಎಲ್ಲೋ ಮೇಲೆ ನಿಂತ್ಕೊಂಡು ನನ್ನನ್ನು ಗಮನಿಸಿ ಅಂತ ಟಾಮ್ ಟಾಮ್ ಹೊಡೆಯಲ್ಲ. ಜನ ಕವಿಗಳನ್ನ ಮೇಲೆ ಕೂಡಿಸ್ತಾರೆ. ರಾಜಾಶ್ರಯವನ್ನು ಕೊಟ್ಟಿದ್ರು ಕವಿಗಳಿಗೆ, ರಾಜಾಶ್ರಯದಲ್ಲಿ ಇದ್ದಂತ ಕವಿಗಳಿದ್ರು. ರಾಜನ ಅದು ಪಂಪ ಮುಂತಾದವರು, ಪಂಪ ರನ್ನ ಕವಿ ಚಕ್ರವರ್ತಿ ನೋಡಿ, ಇವಾಗ ರಾಷ್ಟ್ರಕವಿ ಅನ್ನೋ ಹೆಸರು ಕೊಡ್ಬೇಕೆ ಬೇಡವೆ ಅನ್ನೋದ್ರ ಬಗ್ಗೆ ಚರ್ಚೆ ಬಂದು ಅಲ್ಲಿ ಒಂದು ಆರೋಗ್ಯಕರವಾದ ತೀರ್ಮಾನ ನನ್ನ ಕಣ್ಣೆ. ಏನು ಅಂದ್ರೆ, ಒಂದು ಡೆಮಾಕ್ರಸಿ ಪ್ರಜಾಪ್ರಭುತ್ವದ ನೆಲೆಯೊಳಗೆ ಏಕ ವ್ಯಕ್ತಿಯ ಪ್ರಾಬಲ್ಯ ಇರಬಾರದು. ಆದ್ರಿಂದ ಒಬ್ಬ ರಾಷ್ಟ್ರಕವಿ ಅಂದ್ಬಿಟ್ರೆ ಅದು ಸರೋವಲ್ಲ. ಯಾಕೆಂದ್ರೆ ಕನ್ನಡ ಈ ಕಾಲದ ಘಟ್ಟದಲ್ಲಿ ಬರೆಯುತ್ತಿರುವ ಹಿರಿಯ ಕಿರಿಯ ಎಲ್ಲ ವಯೋಮಾನದ ಲೇಖಕರ ಒಟ್ಟು ಸಾಹಿತ್ಯ, ಅದನ್ನ ನಾವು ಕನ್ನಡ ಸಾಹಿತ್ಯ ಅಂತ ಕರಿತೀವಿ. ಅದರಿಂದ ಯಾರೋ ಒಬ್ಬನ ತೋಲಂಡ್ರಾಯನ್ ಮೇಲ್ ಕೂಡಿಸ್ಬಿಟ್ಟು ಅವ್ನು ರೀಡರ್ ಅನ್ನೋದು, ಅದು ಪಾಲಿಟಿಕ್ಸ್ಗೆ ಓಕೆ, ಕಲ್ಚರಲ್ ಪಾಲಿಟಿಕ್ಸ್ ಅಷ್ಟೇ, ಅದು ಲಿಟ್ರೇಚರು ಆಗಲ್ಲ. ಒಂದು ದೃಷ್ಟಿಯಿಂದ ಒಳ್ಳೆಯದು ಇರಲಿ. ಸೊ ರಾಜಾಶ್ರಯದಲ್ಲಿ ಇದ್ದಂತಹ ಕವಿಗಳು ಪಂಪ ರನ್ನ ಮುಂತಾದವರು ರಾಜನ ಆಶ್ರಯದಲ್ಲಿ ಇದ್ಕೊಂಡು ರಾಜನ ವಿರುದ್ಧ ಪ್ರತಿಭಟನೆ ಮಾಡಿದವರು. ಬಸವಣ್ಣ ಮುಂತಾದವರು ಬಿಜ್ಜಳನ ಆಸ್ಥಾನದಲ್ಲಿ ಇದ್ಕೊಂಡು ಅವನು ಹಿ ವಾಸ್ ಈಕ್ವಲಿ ಪವರ್ಫುಲ್, ಅವನನ್ನು ವಿರೋಧಿಸ್ತ, ಅವನನ್ನು ತಿದ್ದುತ್ತ, ಅವನಿಗೆ ಕೋಪ ಬರೆಸ್ತ. ಅಫ್ಕೋರ್ಸ್ ಇದನ್ನು ಕುರಿತ ಬೇಕಾದಷ್ಟು ನಾಟಕಗಳು ಬಂದಿವೆ ಕನ್ನಡದಲ್ಲಿ. ಎಚ್ ಎಸ್ ಶಿವಪ್ರಕಾಶ್, ಲಂಕೇಶು ಮತ್ತೆ ಗಿರೀಶ್ ಕಾರ್ನಾಡು ಮುಂತಾದವರು ಬರೆದಿರ್ತಕ್ಕಂಥ ಪ್ರಸಿದ್ಧ ನಾಟಕಗಳು ಇವೆ. ಇರಲಿ, ಅಂದರೆ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ವಚನ ಚಳುವಳಿಯ ಕೇಂದ್ರ ಪಾತ್ರವಾದ ಕೇಂದ್ರ ವ್ಯಕ್ತಿಯಾದ ಒಬ್ಬ ವ್ಯಕ್ತಿ 800 ವರ್ಷಗಳ ನಂತರ ಕೂಡ ಆಧುನಿಕ ಕಾಲದ ಲೇಖಕರನ್ನ ನಾಟಕಕಾರರ ಮನಸ್ಸನ್ನ ಕಾಡತಕ್ಕಂತ ಒಬ್ಬ ವ್ಯಕ್ತಿಯಾಗಿ ಉಳ್ಕೊಂಡಿರೋದೇನೆ ಆ ವ್ಯಕ್ತಿಯ ಶಕ್ತಿಗೆ ಒಂದು ನಿದರ್ಶನ. ಸೊ ರಾಜನ ಆಸ್ಥಾನದಲ್ಲಿ ಇದ್ಕೊಂಡು ರಾಜನನ್ನ ಪ್ರತಿಭಟಿಸಿದಂತಹ ಕವಿಗಳು, ಆಮೇಲೆ ರಾಜನ ಆಸ್ಥಾನದಲ್ಲಿ ಇದ್ದು ರಾಜನ ಆಸ್ಥಾನ ಇದು ಬೇಡ ಅಂತ ಬಿಟ್ಟು ಹೋದರು ಹರಿಹರನ್ ಅಂತ ಕವಿ ನೋಡಿ. ಇಮಿಡಿಯೇಟ್ ಬಸವ ವಚನ ಸಾಹಿತ್ಯದ
ತಕ್ಷಣದ ನಂತರದ ಕಾಲದಲ್ಲಿ ಬಂದಂತಹ ಶಿಷ್ಟ ಕವಿ ರಾಘವಾಂಕ ಹರಿಹರ. ಆದರೆ ಅವನೇನ್ ಮಾಡಿದ ಅಂದ್ರೆ ಹೊಯ್ಸಳ ವೀರಬಲ್ಲಾಳನ ಆಸ್ಥಾನದಲ್ಲಿ ದೋರ ಸಮುದ್ರದಲ್ಲಿ ಇದ್ದಂತವನು ಏನು ಘಟನೆ ನಡೀತಾ ಗೊತ್ತಿಲ್ಲ, ಬಟ್ ನನಗೆ ಅವನೇ ನಾಯಕ. ಯಾಕೆ ಅಂದ್ರೆ ಆ ಅಧಿಕಾರವನ್ನ ಧಿಕ್ಕರಿಸಿ ತೊರೆದು ಬರೋದಿದೆಯಲ್ಲ, ಅಧಿಕಾರದ ಜೊತೆಗೆ ಶಾಮೀಲಾಗೋದಕ್ಕಿಂತ ಅಧಿಕಾರವನ್ನ ತೊರೆದು ಬರುವುದು ಬಹಳ ದೊಡ್ಡ ಈವೆಂಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನ ನಮ್ಮ ಹರಿಹರ ತೋರಿಸ್ತಾನೆ. ಹರಿಹರ ವಚನಕಾರರ ನಂತರದ ಮೊಟ್ಟ ಮೊದಲ ಕವಿ. ಅವನ ಮೇಲೆ ಪ್ರಭಾವ ಇರೋದು ವಚನಕಾರರು. ನೋಡಿ ಅವನು ಎಂಥ ಕೆಲಸ ಮಾಡಿ ತೋರಿಸಿದ್ದಾನೆ. ಆದ್ರಿಂದ ಇದು ಮೂರನೆಯ ರೀತಿಯ ಸಂದರ್ಭ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ. ಇನ್ನು ನಾಲ್ಕನೇದು ಏನು ಅಂದ್ರೆ ರಾಜನ ಉಸಾಬರಿನ ಬೇಡ, ನನ್ನ ಪಾಡು ನಾನು ಬರೀತೀನಿ ಅಂತ ದೇವಸ್ಥಾನದಲ್ಲೋ ಮನೆಯಲ್ಲೋ ಕೂತ್ಕೊಂಡು ಕಾವ್ಯಗಳನ್ನ ಬರೆದ ಕವಿಗಳಿದ್ದ ನಮ್ಮ ಕುಮಾರದಾಸನಂತವ್ರು. ಒಂದು ಹಳ್ಳಿ ಕುಗ್ರಾಮ ಇಷ್ಟದೈವ ಹತ್ತಿರ ಇರತಕ್ಕಂಥ ಒಂದು ಪಟ್ಟಣ, ಅಲ್ಲಿ ಬಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ತನ್ನ ಪಾಡಿಗೆ ಧ್ಯಾನಸ್ಥನಾಗಿ ಕಾವ್ಯವನ್ನು ಬರೆಯುವುದು ಕುಮಾರದಾಸ ಅಂತ ಕವಿಗಳು ಇದ್ದಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ರಾಜನ ಉಸಾಬರಿ ಇಲ್ಲ, ಆದರೆ ರಾಜನನ್ನು ಸುಮ್ಮನೆ ಬಿಡೋಲ್ಲ, ಹುರಿದು ಬುಕ್ತಾರೆ ಅವನನ್ನ, ಅವನು ಬೆಂಡೆತ್ತಾ ಇರ್ತಾರೆ ಅವಾಗವಾಗ, ಅವನಿಗೆ ಎಚ್ಚರಿಕೆಯನ್ನು ನೀಡ್ತಾ ಇರ್ತಾರೆ. ಈ ಸರ್ವಜ್ಞ ಮತ್ತು ಪುರಂದರದಾಸ ಇಂಥವ್ರು. ಸರ್ವಜ್ಞ ಕೇರೆ ಮಾಡಲ್ಲ, ಅವನು ಹೇಳಿ ಕೇಳಿ ಒಂದು ರೀತಿ ಅಲೆಮಾರಿ ಕವಿ, ಮೊಬೈಲ್ ಪೊಗೆಟ್ಟು. ಅವನಿಗೆ ಒಂದು ಅಡ್ರೆಸ್ ಇಲ್ಲ, ಅವನಿಗೊಂದು ಜಾಗ ಇಲ್ಲ, ಅವನು ಹಿಡಿದು ಅರೆಸ್ಟ್ ಮಾಡಿ ಹಾಕೋದೆಲ್ಲಿ ರಾಜ? ನೀವು ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಕವಿಗಳು ಬಹಳ ಕಾಟ ಕೊಟ್ಟಿದ್ದಾರೆ ಹಿಂದಿನ ಕಾಲದಲ್ಲಿ, ಬೇರೆ ಬೇರೆ ರೀತಿ ಕವಿಗಳು ಇದ್ದಾರೆ. ಸೊ ಕವಿಗಳು ಅಂದಾಗ ಫ್ರೀಡಮ್ ಅಟ್ ಇಟ್ಸ್ ಪೀಕ್. ಸಾಹಿತ್ಯ ಅಂದ್ರೆ ಏನು ಅಂದ್ರೆ ಅದು ಬಿಡುಗಡೆ, ಅದು ಅದು ಬಂಧನ ಅಲ್ಲ. ಸಾಹಿತ್ಯ ಅನ್ನುವಂಥದ್ದು ಅದಕ್ಕೆ ಸಾಹಿತ್ಯ, ನಿಜವಾದ ಸಾಹಿತ್ಯದಲ್ಲಿ ಯಾರನ್ನೂ ಕೇರ್ ಮಾಡೋದಿಲ್ಲ, ಇನ್ಕ್ಲೂಡಿಂಗ್ ಗಾಡ್ ಅಂಡ್ ರಿಲಿಜಿಯನ್, ಇನ್ಕ್ಲೂಡಿಂಗ್ ಗಾಡ್ ಅಂಡ್ ರಿಲಿಜಿಯನ್. ಅಡಿಗರು ನೋಡಿ ಪ್ರಾರ್ಥನೆಯನ್ನು, ಅವ್ರದೊಂದು ಪದ್ಯದ ನೋಡಿ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಪ್ರಾರ್ಥನೆ ಅದು ಪ್ರಾರ್ಥನೆ ಮಾಡೋ ನೋಡಿ, ಯಾರಾದರೂ ನೀನಾಗಿರು ಪ್ರಭುವೇ, ಪ್ರಭುವೇ ಅಂತಾರೆ. ಆದ್ರೆ ನೀನು ಯಾವನಾದರೂ ಆಗಿರೋ ನನಗೇನು, ನೀನು ನಮಸ್ಕಾರ ಮಾಡ್ತೀನಿ. ಆ ಹೇಳೋವಾಗಲೇ ಒಂದು ಕೆಚ್ಚು, ಒಂದು ಪ್ರತಿಭಟನೆ. ಈ ಯುವಕರು ಚಿಕ್ಕ ಹುಡುಗರು ಈ ದೊಡ್ಡವರು ಯಾರೋ ಬಂದಾಗ ನಮಸ್ಕಾರ ಮಾಡೋದು ಬಿಡ್ತಾರೆ, ಅದು ಭಾಳ ಪ್ರಾಬ್ಲಮ್. ಅದು ಅಭ್ಯಾಸ ಇರೋಲ್ಲ ನಮಸ್ಕಾರ ಮಾಡಿ ಕೆಲವರಿಗೆ, ಅದ್ರ ಅಗತ್ಯ ಅನ್ನೋಲ್ಲ. ಆವಾಗ ಬಗ್ಬಿಟ್ಟು ಹಿಂಗೆ ಎಡಗೈಯಲ್ಲಿ ಹಿಂಗೆ ನಮಸ್ಕಾರ ಮಾಡಿದ ಹಾಗೆ ನಿಟ್ಟಿಸ್ತಾರೆ. ಕರೆಕ್ಟ್ ಅದು, ಕರೆಕ್ಟ್ ಅದು. ಹಾಗೆ ಈ ಅಡಿಗರು ಒಂದು ಪದ್ಯದೊಳಗೆ ದೇವರನ್ನ ಪ್ರಾರ್ಥನೆ ಮಾಡುವಾಗ ಕೂಡ ರೋಪ್ ಹಾಕೊಂಡು ಪ್ರಾರ್ಥನೆ ಮಾಡ್ತಾರೆ. ಸೊ ಅಂದ್ರೆ ಒಂದು ಟೋಟಲ್ ಫ್ರೀಡಮ್ ಅನ್ನೋದನ್ನ ಎಲ್ಲಾ ಕವಿಗಳು ಜಗತ್ತಿನಾದ್ಯಂತ ಎಕ್ಸರ್ಸೈಸ್ ಮಾಡಿದ್ದಾರೆ. ಈ ಕವರ್ಡ್ ಕವಿಗಳು, ಹೇಡಿ ಕವಿಗಳು ಇರ್ತಾರಲ್ಲ, ಅವ್ರು ಸರ್ಕಾರದ ಜೊತೆ ಕೈ ಜೋಡಿಸ್ಕೊಂಡ್ಬಿಟ್ಟು ಟಿಎಡಿ ಹೇ ಹೊಡಿತಾ ಇರ್ತಾರೆ. ಆದರೆ ಅವರನ್ನ ಕಾಲ ನಿಲ್ಲಿಸೋಲ್ಲ, ಕಾಲ ಗಟ್ಟಿಯಾಗಿ ಹಿಡಿದಿಡೋದು ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನ ವ್ಯಕ್ತಪಡಿಸಿರ್ತಕ್ಕಂತ ಮತ್ತು ಮನುಕುಲದ ಜೊತೆಯೊಳಗೆ ಜೀವಂತ ಸಂಬಂಧವನ್ನ ಇಟ್ಕೊಂಡಿರ್ತಕ್ಕಂಥ ಕವಿಗಳನ್ನ ಮಾತ್ರ ಕಾಲ ಉಳಿಸುತ್ತೆ. ಇರಲಿ, ಅಂದ್ರೆ ನಾನು ಯಾತಕ್ಕೆ ಮಾತನ್ನ ಹೇಳಿದೆ ಅಂದ್ರೆ, ಬಸವಣ್ಣ ಒಬ್ಬ ವಚನಕಾರ, ಮತ್ತು ವಚನಕಾರರಲ್ಲಿ ಬಸವಣ್ಣ ಮಾತ್ರ ಮುಖ್ಯ ಅಲ್ಲ, ಬಸವಣ್ಣನಿಗಿಂತ ಒಂದು ಸಿದ್ಧಿಯ ನೆಲೆಯೊಳಗೆ ಇನ್ನೂ ಮೇಲೆ ಹೋಗಿರ್ತಕ್ಕಂಥ ಪ್ರಭು ಮುಂತಾದವರು ಇದ್ದಾರೆ, ಅಲ್ಲಮ ಪ್ರಭು ಮುಂತಾದವರು ಇದ್ದಾರೆ. ಆದರೂ ಬಸವಣ್ಣ ಏನು ಅಂದರೆ ಒಂದು ರೀತಿ ಅವನ ಸಂಘಟನೆಯ ಶಕ್ತಿ ಮತ್ತು ಅವನ ಒಂದು ಈ ಭಾವನಾತ್ಮಕವಾಗಿ ಜನರನ್ನೆಲ್ಲ ಆಕರ್ಷಿಸುವ ಒಂದು ವಿಶೇಷವಾದ ವ್ಯಕ್ತಿತ್ವದ ಮೆರುಗು
ಬಸವಣ್ಣನಿಗೆ ಇದ್ದದನ್ನ ನಾವು ಅವನ ವಚನಗಳನ್ನು ನೋಡಿದಾಗ ನಾವು ಗಮನಿಸ್ತೀವಿ. ಆದ್ರಿಂದನೇ ಬಸವಣ್ಣನಿಗೆ ಒಂದು ವಿಶೇಷವಾದ ಸ್ಥಾನಮಾನ ದಕ್ಷಿಣ ಭಾರತದ ಸಾಹಿತ್ಯದಲ್ಲಿ ದಕ್ಕಿದೆ. ಸೊ ಇಲ್ಲಿ ಈ ಬಸವಣ್ಣ ಅಥವಾ ವಚನಕಾರರೇ ವೀರಶೈವ ಧರ್ಮವನ್ನ ಆರಂಭ ಮಾಡಿದ್ರು ಅಂತಲ್ಲ, ಮತ್ತು ಅದು ನಮಗೆ ಬೇಕಾಗುವುದಿಲ್ಲ. ಅದು ಮುಖ್ಯವಾದ ಪ್ರಶ್ನೆ ಅಲ್ಲೂ ಅಲ್ಲ. ಯಾಕೆಂದ್ರೆ ಶೈವ ಧರ್ಮ ಅನ್ನೋದು ಮೊದಲಿನಿಂದ ತುಂಬಾ ಪ್ರಾಚೀನವಾದ ಧರ್ಮಗಳಲ್ಲಿ ಒಂದು. ಶಿವನನ್ನ ಕೇಂದ್ರವಾಗಿ ಇಟ್ಕೊಂಡಂತಹ ಅನೇಕ ಧರ್ಮಗಳು ಇವೆ. ಈಗ ಪಾರ್ಶುಪುತ, ಕಾಳಾಮುಖ, ಕೌಳ ಮತ್ತೆ ಶೈವ, ಇವು ತುಂಬಾ ಪ್ರಾಚೀನ ಕಾಲದಿಂದಲೂ ಮನುಷ್ಯನ ಪರಿಕಲ್ಪನೆಯೊಳಗೆ ರೂಪುಗೊಂಡಂತಹ ಒಂದು ಜಿಜ್ಞಾಸೆ. ಅದರೊಳಗೆ ಶೈವ ಧರ್ಮಕ್ಕೆ ಏನಾಯಿತು ಅಂದರೆ ಅದು ಅಖಿಲ ಭಾರತೀಯ ವ್ಯಾಪ್ತಿ ಸಿಕ್ಬಿಡ್ತು. ಎಲ್ಲ ದೇವರುಗಳಿಗೂ ಆ ಥರ ಸಿಗೋಲ್ಲ ಚಾನ್ಸು. ಕೆಲವು ಲೋಕಲ್ ದೇವರುಗಳಾಗಿರುತ್ತೆ, ಕೆಲವು ಗ್ರಾಮ ದೇವತೆಗಳಾಗಿರುತ್ತೆ, ಕೆಲವು ನ್ಯಾಷನಲ್ ಲೆವೆಲ್ಗೆ ಹೊರಟೋಗುತ್ತೆ. ಸೊ ಈ ಶಿವ ಅನ್ನುವ ಪರಿಕಲ್ಪನೆ ಇದೆಯಲ್ಲ, ಶೈವಿಸಂ ಅನ್ನೋದು ನೋಡಿ, ಕಾಶ್ಮೀರಲ್ಲಿ ಶೈವಿಸಂ ಅಂತೇನೆ. ಸೊ ನಿಮಗೆ ಕಾಳಿದಾಸನ ಕೃತಿಗಳಲ್ಲಿ ಈಶ್ವರನ ವರ್ಣನೆಗಳು ಬರ್ತಕ್ಕಂಥದ್ದು ಹೆಚ್ಚು. ಇರಲಿ, ಈ ಶೈವ ಅನ್ನುವಂಥದ್ದು ಒಂದು ಧರ್ಮ ಇತ್ತು. ಮತ್ತು ಭಾರತದ ಸಂದರ್ಭದಲ್ಲಿ ಏನಾಯಿತು, ಶಂಕರ ಭಗವತ್ಪಾದರು ಅಷ್ಟೊತ್ತಾಗಲೇ ಬಂದು ಒಂದು ಶೈವ ಧರ್ಮಕ್ಕೆ ಒಂದು ಪ್ರಧಾನ ಧಾರೆಯಾಗಿ ಮತ್ತು ಎಲ್ಲ ರಾಜರುಗಳ ಒಂದು ಮಾನ್ಯತೆ ಅದಕ್ಕೆ ದಕ್ಕಿ ಅದು ಒಂದು ರೀತಿ ವಿಶ್ವವ್ಯಾಪಿಯಾದ ಪ್ರಭಾವವನ್ನು ಪಡ್ಕೊಂಡಂತಹ ಸೂಚನೆಗಳನ್ನು ನಾವು ಚರಿತ್ರೆಯಲ್ಲಿ ನೋಡ್ತೀವಿ. ಸೊ ಇಂತಹ ಸಂದರ್ಭದೊಳಗೆ ಕನ್ನಡ ಸಾಹಿತ್ಯ ಪರಂಪರೆಯನ್ನು ನಾವು ನೋಡಿದಾಗ ಆರಂಭದೊಳಗೆ ನಾನು ಹೇಳಿದ್ದೆ, ಬಹುಶಃ ಆರಂಭದೊಳಗೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಸಾಹಿತ್ಯ ಕನ್ನಡದಲ್ಲಿ ಬಂದಿದ್ದಿರಬಹುದು ಅನ್ನುವ ಒಂದು ಊಹೆಯನ್ನು ನಾನು ಮಾಡಿದ್ದೆ. ಮುಂದೆ ನಾವು ಗಮನಿಸ್ತಕ್ಕಂಥದ್ದು ಜೈನ ಸಾಹಿತ್ಯ ವಾಹಿನಿ. ಈ ವೈದಿಕ ಧರ್ಮ ಅನ್ನುವಂಥದ್ದು ಒಂದು ಇತ್ತಲ್ಲ, ಆ ವೈದಿಕ ಧರ್ಮ ಅನ್ನುವಂಥದ್ದು ವೇದ ಮೂಲವಾದದ್ದು, ವೇದ ಪಾರಮ್ಯವನ್ನು ಹೇಳ್ತಕ್ಕಂಥದ್ದು. ಮತ್ತು ಅಲ್ಲಿನ ಆಚರಣೆಗಳೊಳಗೆ ಏನಾಗೋಯಿತು ಅಂದರೆ ಸಂಸ್ಕೃತ ಭಾಷೆಗೆ ಹೆಚ್ಚಿನ ಒಂದು ಪ್ರಾಧಾನ್ಯ ಸಿಕ್ಕಿದ್ದನ್ನ ನಾವು ಗಮನಿಸ್ತೀವಿ. ಯಾವತ್ತೂ ಭಾಷೆ ಮತ್ತು ಜನಸಮೂಹ ಬಹಳ ಮುಖ್ಯ ಆಗ್ತದೆ, ಇವತ್ತು ನನ್ನಂಥವನಿಗೆ ಪ್ರೈಮ್ ಮಿನಿಸ್ಟ್ರು ಹಿಂದಿ ಒಳಗೆ ಮಾತಾಡ್ತಿದ್ರೆ ಅಥವಾ ಹೋಮ್ ಮಿನಿಸ್ಟ್ರು ಫೈನಾನ್ಸ್ ಮಿನಿಸ್ಟ್ರು ಅವರೆಲ್ಲ ಹಿಂದಿ ಒಳಗೆ ಮಾತಾಡ್ತಿದ್ರೆ ನಾನದನ್ನು ಗ್ರಹಿಸೋಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ದಕ್ಷಿಣ ಭಾರತದ ಬಹುಭಾಷೆಗಳ ಪ್ರಾಂತ್ಯದಿಂದ ಬಂದಂಥವರು ಎದುರಿಸ್ತಕ್ಕಂಥ ಸಮಸ್ಯೆ ಇದು. ಆ ಜನಗಳ ಪಾಲ್ಗೊಳ್ಳುವಿಕೆ ಇರಬೇಕಾದ್ರೆ ಭಾಷೆ ದಿನನಿತ್ಯದ ಭಾಷೆಯಾಗಿರ್ಬೇಕು. ಸೊ ವೈದಿಕ ಧರ್ಮದ ಅಂದಿನ ಲೇಖಕರ ಭಾಷೆ ಸಂಸ್ಕೃತ ಭಾಷೆಯಾಗಿತ್ತು. ಆಮೇಲೆ ಯಜ್ಞಯಾಗಾದಿ ಆಚರಣೆಗಳು ಇದ್ದವು. ಸೊ ಹೀಗಾಗಿ ಆ ಸಂಸ್ಕೃತ
ಸಾಹಿತ್ಯದ ವೈದಿಕ ಮೂಲದ ವಿಚಾರಧಾರೆಗಳು ಕನ್ನಡ ಮಾತಾಡ್ತಕ್ಕಂಥ ಬಹುಸಂಖ್ಯಾತರ ನೆಲೆಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ನೀವು ಈವನ್ ಜೈನ ಧರ್ಮದಲ್ಲಿ ಬಂದಿರತಕ್ಕಂಥ ಆ ಸಾಹಿತ್ಯವನ್ನೇ ಗಮನಿಸಿ, ಪಂಪಾದಿಗಳ ಸಾಹಿತ್ಯ. ಪಂಪ ಶ್ರೇಷ್ಠ ಕವಿ, ನಿಜ, ಬಹಳ ದೊಡ್ಡ ಕವಿ. ಕನ್ನಡದ ಎರಡು ಕಣ್ಣುಗಳು ಕುಮಾರವ್ಯಾಸ, ಪಂಪ, ಓಕೆ. ಆದರೆ ಅವನ ಸಾಹಿತ್ಯದ ರೂಪ ಮತ್ತು ಅದನ್ನು ಓದಬೇಕಾದಂಥ ಕ್ರಮ, ಗ್ರಹಿಸಬೇಕಾದಂಥ ರೀತಿ, ಅದು ಸಾಮಾನ್ಯ ಜನವನ್ನು ಮುಟ್ಟತಕ್ಕಂಥ ಕಾವ್ಯ ಅಲ್ಲ. ಯಾಕೆಂದರೆ ಪಂಪ ಹೇಳಿ ಕೇಳಿ ರಾಜಾಶ್ರಯದಲ್ಲಿ ಇದ್ದದ್ದರಿಂದ ರಾಜಾಶ್ರಯದಲ್ಲಿ ಪಂಡಿತರು ಅಂತ ಹೇಳಿರ್ತಾರೆ. ಆ ಪಂಡಿತರೆಲ್ಲ ವೈದಿಕರೇ ಆಗಿರ್ತಿದ್ರು. ಆ ವೈದಿಕರ ಒಪ್ಪಿಗೆಗೆ ಒಳಪಟ್ಟಾಗ ಅದು ಕಾವ್ಯ ಅನ್ನಿಸ್ಕೊಡೋದು. ಆದ್ದರಿಂದ ಸಹಜವಾಗಿಯೇ ಆ ಕಾಲಘಟ್ಟದಲ್ಲಿ ಬಂದಂತಹ ಸಾಹಿತ್ಯ ಜನರಿಂದ ಎತ್ತರ ಆಯಿತು, ಜನರ ಹತ್ತಿರ ಆಗಲಿಲ್ಲ. ಆದ್ದರಿಂದ ಎತ್ತರದಲ್ಲಿರ್ತಕ್ಕಂತಹ ಸಾಹಿತ್ಯವನ್ನು ಜನರ ಹತ್ತಿರ ತರಬೇಕಾದಂತಹ ಒಂದು ಕಾಲಘಟ್ಟ ಕನ್ನಡ ಸಾಹಿತ್ಯ ಪರಂಪರೆಯೊಳಗೆ ನಿರ್ಮಾಣ ಆಯಿತು. ಆಗ ಯಾರಿಗೆ ಕೆಲಸ ಮಾಡಬೇಕು ಅಂದರೆ, ಯಾವ ಒಂದು ಮತದೊಳಗೆ ಆ ಮತ ಹೆಚ್ಚು ಮಠೀಯವಾಗಿ ಬೆಳೆಯುತ್ತೋ ಅದನ್ನು ಬ್ರೇಕ್ ಮಾಡಿ ಆ ಮತದೊಳಗಿಂದಲೇ ಒಬ್ಬ ವ್ಯಕ್ತಿ ಬರಬೇಕಾಗುತ್ತೆ. ಹಾಗೆ ಬಂದಂಥವನು ಬಸವಣ್ಣ. ಆದರೆ ಆ ವೀರಶೈವ ಧರ್ಮಕ್ಕೆ ಸಂಬಂಧಪಟ್ಟಾಗ, ಯಾಕೆಂದರೆ ವೀರಶೈವ ಲಿಂಗಾಯತ ಅನ್ನೋದನ್ನು ಈಗ ಬೇರೆ ನೆಲೆಯಲ್ಲಿ ಬಳಸ್ತಾ ಇದ್ದಾರೆ. ಆದರೆ ಈಗ ಬಸವಾದಿಗಳಿಂದ ಪ್ರಣೀತವಾಗಿರ್ತಕ್ಕಂಥ ವೀರಶೈವ ಧರ್ಮದಲ್ಲಿ ಬಂದಂತಹ ಕವಿಯಾದ ರಾಘವಾಂಕನ್ನೇ ಸಿದ್ಧರಾಮಚಾರಿತ್ರ ಒಳಗೆ ರೇಣುಕಾಚಾರ್ಯರ ಪಾತ್ರವನ್ನು ತಂದಿದ್ದಾನೆ. ಬಹುಶಃ ಈ ಕಾಲದಲ್ಲಿ ಸಾಧ್ಯ ಆಗಲಾರದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಲ್ಲಿ ಇಲ್ಲಿ ವಚನಗಳು ಆರಂಭವಾಗುವ ಮೊದಲಿನ ಸಾಹಿತ್ಯದ ಸ್ವರೂಪವನ್ನು ಸ್ವಲ್ಪ ಗಮನಿಸಿದ್ದೀನಿ. ಅದು ಹೆಚ್ಚು ಶಾಸ್ತ್ರನಿಷ್ಠವಾಗಿತ್ತು, ಸಂಸ್ಕೃತ ಭೂಯಿಷ್ಠವಾಗಿತ್ತು. ವೈದಿಕರಿಗೆ ಮತ್ತು ಕ್ಷತ್ರಿಯರಿಗೆ, ರಾಜರನ್ನ ಮೆಚ್ಚಿಸ್ತಕ್ಕಂಥದ್ದಾಗಿತ್ತು. ಸೊ ಅದನ್ನ ಬ್ರೇಕ್ ಮಾಡಬೇಕಾಯಿತು. ಆಮೇಲೆ ಕವಿಗಳು ಬರೀತಾ ಇದ್ದದ್ದು ಯಾವುದನ್ನ? ರಾಜ ಹೇಳಿದ್ದನ್ನ, ಆ ಪಂಡಿತ ಮಂಡಳಿ ಹೇಳಿದ್ದನ್ನ. ಪಂಡಿತ ಮಂಡಳಿ ಹೇಳ್ತಂತೆ, ಸಮಸ್ತ ಭಾರತಮಂ ಮುನ್ ಪೆರಾರೂಂ ಪೇಳ್ದು ಇಲ್ಲ, ಪೇಳ್ದೊಡೆ ಪಂಪನೇ ಪೇಳುವಂ ಅಂತ ಪಂಡಿತ ಮಂಡಳಿ ಹೇಳಿದ ಮೇಲೆ ಪಂಪ ಬರೆದನಂತೆ. ಅಂದ್ರೆ ಬೇರೆಯವರು ಹೇಳದ ಹಾಗೆ ಇವನು ಬರಿಬೇಕಾಯ್ತು. ಆದರೆ ಇಲ್ಲಿ ಬೇರೆಯವರು ಹೇಳಿದ ಹಾಗೆ ಬರೆಯೋದು ಮುಖ್ಯನೋ, ನಮಗೆ ಅನ್ನಿಸ್ದಾಗ ಬರೆಯೋದು ಮುಖ್ಯನೋ, ಎರಡು ವಿಧಾನ ಇದೆ. ತಾಳಮಾನ ಸರಿಸವ ನರಿಯೇ, ಓಜ ಬಜಾವಣೆಯ ನರಿಯೇ, ಹೀಗೆಲ್ಲ ಹೇಳ್ಬಿಟ್ಟು ಕೊನೆಯಲ್ಲಿ ಒಂದು ಮಾತು ಬರುತ್ತೆ. ಅದು ಏನಪ್ಪ ಅಂದ್ರೆ, ಆನು ಒಲಿದಂತೆ ಹಾಡುವೆ. ಬಸವಣ್ಣದಿರುವ ವಚನ, ಆನು ಒಲಿದಂತೆ ಹಾಡುವೆ, ನಾನು ನನಗಿಷ್ಟ ಬಂದ ಹಾಗೆ ಹೇಳ್ತೀನಿ. ಅದು ಕವಿಯ ಹಕ್ಕು. ರಾಜ ಹೇಳಿದ್ದಲ್ಲ, ಪಂಡಿತ ಮಂಡಳಿ ಹೇಳಿದ್ದಲ್ಲ, ನನಗೇನು ಅನಿಸುತ್ತೋ ಅದನ್ನು ನಾನು ಬರಿತೀನಿ. ಅದರಲ್ಲಿ ರಾಗ ಇದೆಯೋ, ತಾಳ ಇದೆಯೋ, ಹೊಗಳಿಕೆ ಇದೆಯೋ, ತೆಗಳಿಕೆ ಇದೆಯೋ ನನಗೆ ಗೊತ್ತಿಲ್ಲ. ನನಗೆ ಅನಿಸಿದೆ ಪ್ರಾಮಾಣಿಕವಾಗಿ, ಅದನ್ನು ನಾನು ಬರೆದಿದ್ದೀನಿ ಅಂತ ಹೇಳಿ ಹೇಳ್ತೇನೆ. ಇದನ್ನ ವಚನ ಅಂತ ಕರೆದು. ನನಗೆ ಬಹಳ ಕುತೂಹಲಕಾರಿಯಾದ ಇನ್ನೊಂದು ಸಂಗತಿ ಅಂದರೆ, ವಚನ ಅನ್ನೋ ಶಬ್ದ, ವಚನದ ನಿರ್ವಚನ ಹೇಗೆ?
ಡೆಫಿನೇಷನ್ ನಿರ್ವಚನ ಅಂದಾಗ ವಚನದ ನಿರ್ವಚನ ಅಂದ್ರೆ ಹೇಗೆ? ಈ ವಚನ ಅನ್ನೋದಕ್ಕೆ ನೋಡಿ ಎಷ್ಟು ಅರ್ಥ ಇದೆ. ವಚನ ಅಂದ್ರೆ ಸಂಖ್ಯೆಯನ್ನು ಅರ್ಥ ಇದೆ. ಏಕವಚನ ಬಹುವಚನ ಅಲ್ವಾ? ಏಕವಚನ ಬಹುವಚನ ನಂಬರ್ ಅನ್ನುವ ಅರ್ಥ ಇದೆ ವಚನಕ್ಕೆ. ಆಮೇಲೆ ವಚನ ಅಂದ್ರೆ ಮಾತು ಅನ್ನುವ ಅರ್ಥ ಇದೆ. ಮತ್ತೆ ವಚನ ಅಂದ್ರೆ ಪ್ರಮಾಣ, ಪ್ರಾಮಿಸ್ ಮಾಡೋದು. ವಚನ ಕೊಡು ಅಂದ್ರೆ ಕೈ ಹಿಡ್ಕೊಂಡು ನಾನು ಹೀಗೆ ಮಾಡಲ್ಲ ಅಂತ ಹೇಳಿ ವಚನ, ಅದಕ್ಕೂ ವಚನ ಅಂತಿದೆ ನೋಡಿ. ಆಮೇಲೆ ವಚನ ಅಂದ್ರೆ ಭಾಷೆ ಅಂತಲೂ ಅರ್ಥ ಇದೆ. ವಚನ ಅಂದ್ರೆ ಭಾಷೆ, ಲ್ಯಾಂಗ್ವೇಜ್ ಅಂತ ಹೇಳಿ. ಆಮೇಲೆ ವಚನ ಅಂದ್ರೆ ಗದ್ಯ ಅನ್ನೋ ಅರ್ಥ ಇದೆ, ಪ್ರೋಸ್. ಇಷ್ಟು ಅರ್ಥ ಇದೆ ನೋಡ್ರಿ. ಆ ಕಾಲಘಟ್ಟದಲ್ಲಿ ಬಂದಂತಹ ಒಟ್ಟು ಸಾಹಿತ್ಯ ರಾಶಿಗೆ ವಚನ ಸಾಹಿತ್ಯ ಅಂತ ಹೆಸರಿಟ್ಟಿರೋದು ಕೂಡ ಅರ್ಥಪೂರ್ಣ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಪಂಪ ಒಂದ್ ಕಡೆ ತನ್ನನ್ನು ಕುರಿತು ಹೇಳ್ಕೊಳ್ಳುವಾಗ ಅವನು ಹೇಳ್ತಾನೆ, ಹಿತ ಮಿತ ಮೃದು ಮಧುರ ವಚನ ರಚೋ ಚತುರಂ ಅಂತ ಹೇಳಿ. ಹಿತ ಮಿತ ಮೃದು ಮಧುರ ವಚನ ರಚೋ ಚತುರಂ, ಯಾರು? ತಾನು ಪಂಪ ಹೇಳ್ಕೊಂಡಿರೋ. ನೋಡಿ, ಅಲ್ಲಿ ವಚನ ಅನ್ನುವಂಥದ್ದಿದೆ. ವಚನ ಅನ್ನೋ ಶಬ್ದ ಅಂದ್ರೆ ಒಳ್ಳೆ ಮಾತು. ಹಿತ ಮಿತ ಮೃದು ಮಧುರ ವಚನ, ಬರೀ ವಚನ ಅಲ್ಲ ಅದು. ಹಿತ ಮಿತ ಮೃದು ಮಧುರ ವಚನ, ಬಹುಶಃ ವಚನಕಾರರ ಒಟ್ಟು ವಚನ ರಾಶಿಯನ್ನು ನೋಡಿದ್ರೆ ಅದರ ಹಿನ್ನೆಲೆಯಲ್ಲಿ ಈ ಹಿತ ಮಿತ ಮೃದು ಮಧುರ ಅಂಶಗಳು ಕೆಲಸ ಮಾಡಿದೆ ಅಂತ ಹೇಳಿ ನನಗೆ ಅನಿಸುತ್ತೆ. ಆಮೇಲೆ ಈ ಕನ್ನಡದೊಳಗೆ ಇವತ್ತು ಸಾಹಿತ್ಯ ಅಂತೀವಿ ನಾವು. ಸಾಹಿತ್ಯ ಅನ್ನೋ ಒಂದು ಶಬ್ದ ಪ್ರಯೋಗದಲ್ಲಿದೆ. ಈ ಸಾಹಿತ್ಯ ಅನ್ನುವ ಅರ್ಥದಲ್ಲಿ ಪ್ರಾಚೀನ ಕಾಲದಲ್ಲಿ ಬಳಕೆಯಲ್ಲಿ ಇದ್ದ ಶಬ್ದ ಕಾವ್ಯ ಅಂತ ಹೇಳಿ. ನಾಟಕ ಕೂಡ ಕಾವ್ಯನೇ, ಗದ್ಯನೂ ಕಾವ್ಯನೇ. ಸೊ ಈಗ ಅದರ ಬದಲು ಸಾಹಿತ್ಯ ಅಂತಿದೆ. ಮತ್ತು ಇವತ್ತಿನ ಕಾಲಘಟ್ಟದಲ್ಲಿ ಸಾಹಿತ್ಯ ಎನ್ನುವ ಶಬ್ದದ ಅರ್ಥವ್ಯಾಪ್ತಿ ಹಿಗ್ತಾ ಹೋಗ್ತಾ ಇದೆ. ವೈಚಾರಿಕ ನೆಲೆಯ ಬರಹಗಳನ್ನು ಕೂಡ ನಾವು ಸಾಹಿತ್ಯ ಅಂತಲೇ ಕರಿತೀವಿ. ಆಮೇಲೆ ವೈಜ್ಞಾನಿಕ ಫಲಿತಗಳನ್ನು ಒಳ್ಳೆಯ ಭಾಷೆಯಲ್ಲಿ ಕೊಟ್ಟರೆ ಅದು ಕೂಡ ಸಾಹಿತ್ಯ. ವಾಂಗ್ಮಯ ಅನ್ನುವ ಅರ್ಥದಲ್ಲಿ, ವಾಕ್ಯನಿಂದ ತುಂಬಿರ್ತಕ್ಕಂಥದ್ದು ಎನ್ನುವ ಅರ್ಥದಲ್ಲಿ ಸಾಹಿತ್ಯ ಅನ್ನುವಂಥದ್ದು ಬಳಕೆಯೊಳಗೆ ಇದೆ. ಈ ಯು ಆರ್ ಅನಂತಮೂರ್ತಿಯವರು ತೀರ್ಕೊಳ್ಳೋಕೆ ಮೊದಲು ಒಂದು ಎರಡು ಮೂರು ತಿಂಗಳ ಹಿಂದೆ, ಬಹುಶಃ ಒಂದು ಎರಡು ತಿಂಗಳ ಹಿಂದೆ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅವರ ಕವಿತೆಗಳು ಪ್ರಕಟವಾಗ ಕೊನೆಯವರೆಗೂ ಬರೀತಿದ್ರಲ್ಲ, ಪ್ರಕಟವಾದಾಗ ಅವರು ನಾನು ಅಬ್ಸರ್ವ್ ಮಾಡ್ತಿದ್ದೆ, ಭಾಷೆಯ ರಚನೆಗಳು ಅಂತ ಟೈಟಲ್ ಇತ್ತೆ ಹೊರತು ಕವಿತೆ ಅಂತಿರಲಿಲ್ಲ. ಬಟ್ ಕವಿತೆಯ ರೂಪ ಅದು. ಆದರೆ ಅನಂತಮೂರ್ತಿ ಅದನ್ನ ಭಾಷೆಯ ರಚನೆಗಳು ಅಂತ ಹೇಳಿ ಕರೆದು. ನಾನು ಒಂದು ಸಂದರ್ಭದಲ್ಲಿ ಕೇಳಿದೆ, ಯಾವುದೋ ಒಂದು ಸಂದರ್ಭದಲ್ಲಿ ನೀವು ಈ ಥರ ಬರೆದಿದ್ದೀರಿ, ಸ್ಪೆಸಿಫಿಕ್ ಆಗಿ ನಿಮ್ಮ ಮನಸ್ಸಲ್ಲಿ ಏನೋ ವರ್ಕ್ ಮಾಡ್ತಿದೆ ಅಂದಾಗ, ಹೌದು, ಯಾಕೆಂದ್ರೆ ಇವೆಲ್ಲ ಭಾಷೆಯ ರಚನೆಗಳೇ, ಅದು ಕವಿತೆ ಇರ್ಬೋದು ಆದರೆ ಭಾಷೆಯ ರಚನೆ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿ ಅವ್ರು ಏನೋ ಒಂದನ್ನು ಹೇಳೋದು. ಈಗ ಯಾಕೆಂದ್ರೆ ನೋಡಿ, ಮಂತ್ರಗಳಿವೆ, ಹಾಡುಗಳಿವೆ, ಗಾದೆಗಳಿವೆ, ಸೂಕ್ತಿಗಳಿವೆ, ನಾಣ್ಣುಡಿಗಳಿವೆ, ಸಾಮಿತಿಗಳಿವೆ, ಛಂದೋ ರೂಪಗಳು ಇವೆ. ಇವುಗಳನ್ನೆಲ್ಲ ಏನು ಮಾಡ್ತೀರಿ, ಬಿಟ್ಬಿಡೋಕ್ಕಾಗತ್ತಾ? ಎಲ್ಲ ಬೇಕು, ಎಲ್ಲ. ಇವೆಲ್ಲ ಭಾಷೆಯ ಬೇರೆ ಬೇರೆಯ ರಚನೆಗಳು, ಭಾಷೆಗೆ ಇರತಕ್ಕಂಥ ಒಂದು ಸಾಮರ್ಥ್ಯ, ಅದು ಬೇರೆ ಬೇರೆ ರೀತಿಯೊಳಗೆ ಅದು ಕಾಣಿಸ್ಕೊಳ್ತಾವೆ. ಹಳ್ಳಿ ಯಾವನೊಬ್ಬ ಗಾದೆಯನ್ನು ಕ್ರಿಯೇಟ್ ಮಾಡ್ತೀನಿ, ಕೆಟ್ಟಿದ್ದು ಪಟ್ಟಿದ್ದು ಗೋಟಿಗೆರೆ ಸಂತೆಗೆ ಅಂತಾನೆ ಯಾವನೊಬ್ಬ. ರೆಗ್ಯುಲರ್ ಆಗಿ ಗೋಟಿಗೆರೆಯಲ್ಲಾಗೋ ಸಂತೆ ಒಳಗೆ ಕೆಟ್ಟೋಗಿರೋ ತರಕಾರಿಗಳಿದ್ದರಿಂದ ಇವನು ಯಾವನೋ, ಏನ ಯಾವಾಗ ಬಂದರು ಈ ಗೋಟಿಗೆರೆ ಸಂತೆಯಲ್ಲಿ ತರಕಾರಿ ಎಲ್ಲ ಕೆಟ್ಟೋಗಿರುತ್ತೆ, ಆದ್ರಿಂದ ಕೆಟ್ಟಿದ್ದು ಪಟ್ಟಿದ್ದು ಗೋಟಿಗೆರೆ ಸಂತೆಯಲ್ಲಿ ಕ್ರಿಯೇಟ್ ಆಯಿತು. ಅಲ್ಲಿ ಏನೋ ಒಂದು ಪ್ರಾಸ ಇದೆ ನೋಡಿ, ಕಿವಿ ಚೆನ್ನಾಗಿದೆ. ಆಮೇಲೆ ಅದು ನಿಜಾನೂ ಹೌದು,
ನನ್ ಗುಟಿಗೆರೆ ಸಂತೆಗೆ ಅದಕ್ಕೋಸ್ಕರ ಹೋಗಿದ್ದೆ. ಅದು ಕರೆಕ್ಟ್ ಅದು, ಯಾಕೆಂದ್ರೆ ವೀಕೆಂಡ್ ಲಾಸ್ಟ್ ಡೇ ಗುಟಿಗೆರೆ ಸಂತೆ ಆಗೋದು. ಬೇರೆ ಬೇರೆ ಕಡೆ ಸಂತೆ ಒಳಗೆ ಅದೇ ತರಕಾರಿಯವರು ಸುತ್ತಮುತ್ತಲು ಇರ್ತಾರೆ, ಒಂದಷ್ಟು ಮೂಟೆ ತಗೊಂಡ್ಬಿಟ್ಟಿರ್ತಾರೆ, ಎಲ್ಲ ಕಡೆ ಮಾರಾಡಿ ಕೊನೆ ದಿನ ಏನಾಗುತ್ತೆ ಅಲ್ಲಿ ಕೆಟ್ಟೋಗಿರೋದು, ಹಾಳಾಗಿರೋದು, ಒಣಗೋಗಿರೋದು ಇರುತ್ತೆ, ಚೀಪ್ ಆಗಿ ಕೊಟ್ಬಿಡ್ತೀವಿ. ಸೊ ಕೆಟ್ಟಿದ್ದು ಕೊಟ್ಟಿದ್ದು ಗುರುಟಿಗೆರೆ ಸಂತೆಯಲ್ಲಿ. ಸೊ ಬೇರೆ ಬೇರೆ ರೀತಿಯ ಒಂದು ಭಾಷೆಯ ರಚನೆಗಳು ಬೇರೆ ಬೇರೆ ರೀತಿಯೊಳಗೆ ನಮ್ಮ ಮನಸ್ಸಿಗೆ ಸಂತೋಷವನ್ನ ಕೊಡ್ತಾ ಹೋಗುತ್ತೆ. ಈಗ ಭಾಷೆಯಲ್ಲಿ ಎರಡು ರೂಪ ಇದೆ. ಭಾಷೆ ಚಾಲ್ತಿಯಲ್ಲಿ ಇರೋದು ಗದ್ಯದಲ್ಲಿ, ನಾವು ಯಾರೂ ಪದ್ಯದಲ್ಲಿ ಮಾತಾಡಲ್ಲ, ನಾವು ಯಾರೂ ಪದ್ಯದಲ್ಲಿ ಮಾತಾಡೋದು, ನಾವೆಲ್ಲ ಪದ್ಯದಲ್ಲೇ ಮಾತಾಡ್ತಿದ್ವಿ ಅನ್ನೋದನ್ನು ಕಲ್ಪಿಸ್ಕೊಳ್ಳಿ. ಹೇಗಿದ್ದಿರ್ಬೋದು ಅನ್ನೋದೆಲ್ಲ ಸುಮ್ಮನೆ ಕಲ್ಪಿಸ್ಕೊಂಡು ಒಂದು ಪ್ರಬಂಧ ಬರೆಯಬಹುದು. ಗುರು ರಾಮಸ್ವಾಮಯ್ಯರವರ ನಮ್ಮ ಊರಿನ ರಸಿಕರು ಒಳಗೆ ರಂಗೇಗೌಡ ಅಂತ ಒಂದು ಪಾತ್ರ ಬರುತ್ತೆ. ಆ ರಂಗೇಗೌಡ ಏನು ಅಂದ್ರೆ ಯಾವಾಗಲೂ ಪದ್ಯದಲ್ಲೇ ಮಾತಾಡೋದು, ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಅಂತಹ ಕೆಲವು ಪ್ರಜ್ಞಾಪೂರ್ವಕವಾದ ಬರವಣಿಗೆಯ ಭಾಗಗಳಲ್ಲಿ ಬಿಟ್ಟರೆ ನಾವೆಲ್ಲರೂ ಭಾಷೆಯನ್ನ ಚಾಲು ಮಾಡೋದು ಗದ್ಯದೊಳಗೆ, ಗದ್ಯದಲ್ಲಿ. ಆದ್ರೆ ಪದ್ಯ ಅನ್ನೋದಿದೆ, ಅದು ಹೇಗೆ ಹುಟ್ಟು ಯಾಕೆ ಹುಟ್ಟು ಅದು ಬೇರೆ. ಯಾಕೆಂದ್ರೆ ಭಾಷೆಯನ್ನು ರೂಪಿಸ್ಕೊಂಡು ಲಿಪಿ ಇನ್ನೂ ಸೃಷ್ಟಿಸ್ಕೊಳ್ಳದೇ ಇದ್ದಂಥ ಕಾಲದಲ್ಲಿ ದಾಖಲೀಕರಣ ಸಾಧ್ಯ ಆಗದೆ ಇದ್ದಾಗ ಜ್ಞಾಪಕ ಇಟ್ಕೊಳ್ಳೋ ವಿಷಯಗಳನ್ನೆಲ್ಲ ಛಂದೋಬದ್ಧವಾಗಿ ರಚಿಸ್ಕೊಂಡಿದ್ದಿರಬಹುದು. ಆ ಮಾದರಿ ಒಳಗೆ ಬಹಳ ಹಳೆಯದು ವೇದಗಳು, ಉಪನಿಷತ್ತುಗಳು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ವೇದೋಪನಿಷತ್ತುಗಳು ಹುಟ್ಕೊಂಡಾಗ ಅಪೌರುಷೇಯ ಅಂದ್ರು ನೋಡಿ, ಅದು ಮನುಷ್ಯರು ಹುಟ್ಟಿದ್ದಲ್ಲ, ದೇವರು ಹೇಳಿದ್ದು, ಗಾಳಿ ಒಳಗೆ ಕೇಳಿಸ್ತು, ಋಷಿಗಳು ಬಾಯಿಪಾಠ ಮಾಡಿಕೊಂಡು ಶಿಷ್ಯರಿಗೆ ಹೇಳಿದ್ರು ಅಂತ. ಆದರೆ ಅದನ್ನ ನಾವು ಒಪ್ಕೋಬೇಕಾದ್ದಿಲ್ಲ. ಅಂದ್ರೆ ಲಿಪಿ ಹುಟ್ಟೋಕ್ ಮೊದಲು ವೇದೋಪನಿಷತ್ತುಗಳು ಮುಂತಾದಂತಹ ಪ್ರಾಚೀನ ಸಾಹಿತ್ಯ ಸೃಷ್ಟಿ ಆಗಿದೆ. ಈಗಲೂ ವೇದಗಳನ್ನ ಹೇಳೋರು ಕಲ್ತ್ಕೊಳ್ಳೋವಾಗ ಪುಸ್ತಕ ನೋಡ್ಕೊಂಡು ಬೈಹಾರಕ್ ಮಾಡ್ತಾರೆ. ಅದನ್ನ ವೇದಗಳನ್ನ ಪಠನ ಮಾಡುವಾಗ ಪುಸ್ತಕ ನೋಡ್ಕೊಂಡು ಹೇಳಬಾರ್ದು ಅಂತ ಒಂದು ನಂಬಿಕೆ ಇದೆ, ಮೈಲಿಗೆ ಆಗ್ಬಿಡುತ್ತೆ ಅಂತ ಹೇಳಿ. ಅದು ಹಳೆಯ ಕಾಲದ ಒಂದು ನಂಬಿಕೆ ಇರಲಿ. ಸೊ ಹೀಗೆ ಭಾಷೆಯ ಹಲವು ರೀತಿಯ ರಚನೆಗಳೊಳಗೆ ಛಂದೋರೂಪದ ಆಕಾರವನ್ನ ಪಡ್ಕೊಂಡಿರ್ತಕ್ಕಂಥ ಗದ್ಯ ಪದ್ಯಗಳನ್ನ ನಾವು ಗಮನಿಸಿದ್ವಿ. ಗದ್ಯ ಮತ್ತು ಪದ್ಯ, ಪದ್ಯ ಏನಪ್ಪ ಅಂದ್ರೆ ನಿಯತವಾದ ಮತ್ತು ಅನಿಯತವಾದ ಲಯಗಳು ಇರುತ್ತೆ. ವರ್ಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ, ವಿಇ ಆರ್ ಎಸ್ ಇ ವರ್ಸ್ ಅಂತ, ಡಬ್ಲ್ಯೂ ಆರ್ ಎಸ್ ಇ ಅಲ್ಲ, ವಿಇ ಆರ್ ಎಸ್ ಇ ವರ್, ಪ್ರೋಸ್ ಅಂಡ್ ವರ್ಸ್ ಅಂತ. ವರ್ಸ್ ಅಂದ್ರೆ ಗದ್ಯ, ವರ್ಸಿಫಿಕೇಶನ್, ರಿದಮ್ಸ್ ಇದ್ರೆ ಆ ರಿದಮ್ಸ್ ಇರೋ ರೀತಿ ಒಳಗೆ ಬರೆಯೋದು ವರ್ಸಿಫಿಕೇಶನ್. ಸೊ ವರ್ಸ್ ಮತ್ತು ಪ್ರೋಸ್ ಅನ್ನೋದು ಲ್ಯಾಂಗ್ವೇಜಿನ ಎರಡು ರೂಪಗಳು, ಎರಡು ರೂಪದಲ್ಲಿ ಲ್ಯಾಂಗ್ವೇಜು ಕಾಣಿಸ್ಕೊಳ್ಳುತ್ತೆ. ಆದರೆ ನಮ್ಮ ವಚನಕಾರರು ಮೂರನೇ ರೂಪ ಕೊಟ್ಟರು ಅದಕ್ಕೆ. ಯಾಕೆ ಅಂದರೆ ವಚನ ಗದ್ಯವೂ ಅಲ್ಲ ಪದ್ಯವೂ ಅಲ್ಲ, ಹಾಗಾದ್ರೆ ಗದ್ಯ ಅಲ್ವಾ ಗದ್ಯ, ಪದ್ಯ ಅಲ್ವಾ ಪದ್ಯ. ಪದ್ಯದ ಬಿಗಿ ಇದೆ, ಗದ್ಯದ ಸ್ವಾತಂತ್ರ್ಯ ಇದೆ. ಪದ್ಯದ ಬಿಗಿ ಇದೆ, ಇದು ಗದ್ಯದ ಸ್ವಾತಂತ್ರ್ಯ ಇದೆ. ಅಂದ್ರೆ ಗದ್ಯ ಪದ್ಯಗಳ ಎರಡರ ಒಂದು ಒಳ್ಳೆಯ ಅಂಶಗಳನ್ನ, ಗುಣಾಂಶಗಳನ್ನ ಅದು ತನ್ನಲ್ಲಿ ಸೇರಿಸ್ಕೊಂಡಿದೆ. ಯಾಕೆಂದ್ರೆ ಪೆಂಗ್ವಿನ್ ಸೀರೀಸ್ ಅಲ್ಲೆಲ್ಲ ಬಂದ್ಬಿಟ್ಟಿದೆ ವಚನಗಳು, ಸಾಕಷ್ಟಿಂದನೆ ವಿದೇಶಗಳಿಗೆ ವಚನಗಳು ಪ್ರಯಾಣ ಮಾಡಿವೆ. ಆಮೇಲೆ ದಕ್ಷಿಣ ಭಾರತದಲ್ಲಿ ತಮಿಳು ಭಾಷೆ, ತೆಲುಗು, ಮಲಯಾಳಂ ಇಲ್ಲೆಲ್ಲ ವೀರಶೈವ ಸಾಹಿತ್ಯ ಹೆಚ್ಚು ಪ್ರಚಾರವನ್ನ ಪಡ್ಕೊಂಡಿದೆ. ಒಬ್ಬ ಕವಿ ಪಾಲ್ಕುರಿಕೆ ಸೋಮನಂತ, ಅವನು ಬಸವ ಪುರಾಣವು ಅಂತ ಹೇಳಿ ತೆಲುಗಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ಬರೆದ ಬಹಳ ದೊಡ್ಡ ಗ್ರಂಥ, ಸಾಕಷ್ಟು
ಹಿಂದೆಯೇ ಬರ್ದ. ಸೊ ಈ ವಚನ ಎಂತಕ್ಕಂಥದ್ದು ಅದರ ಸ್ವರೂಪ ಇದೆಯಲ್ಲ, ಆ ಸ್ವರೂಪನೇ ವಿಶಿಷ್ಟವಾದದ್ದು. ಆ ಹಳೆಯ ಕಾಲಘಟ್ಟದ ಸಾಹಿತ್ಯ ಪರಂಪರೆಯೊಳಗೆ ಒಂದು ದ್ವೀಪದ ಹಾಗೆ ಸಪರೇಟ್ ಆಗಿ ವಿಶಿಷ್ಟವಾಗಿ ನಿಂತ್ಕೊಂಡಿದೆ. ಕನ್ನಡದಲ್ಲಿ ಇರ್ತಕ್ಕಂಥ ಅಥವಾ ಇದ್ದಂಥ ಪದ್ಯ ರೂಪಗಳು ಯಾವುದು ಅದು ಬರುವಷ್ಟೊತ್ತಿಗೆ ನಮ್ಮ ದ್ವಿಪದಿ ಎರಡು ಸಾಲಿನ ಪದ್ಯಗಳು, ತ್ರಿಪದಿ ಮೂರು ಸಾಲಿನ ಪದ್ಯ ಅಲ್ವಾ? ಏನು ಅದೆಂಥದ್ದು, ತೋರ್ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತಂಗಿಯವ ತಿಟ್ಟತ್ತಿ ತಿರುಗಿ ನೋಡಿ ಅಳ್ಳ, ಒಂದು ಇದಿದೆ ನೋಡಿ ತ್ರಿಪದಿ ಜನಪದ. ಅಥವಾ ಸಾಧುವೆ ಸಾಧು ಮಧುರ್ಯಂಗೆ ಮಾಧುರ್ಯನ್ ಬದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮದವ ನೀತನ್ ಪೆರನಲ್ಲ, ಮೂರು ಸಾಲಿನ ಪದ್ಯ ಇದೆ. ದ್ವಿಪದಿ ಇದೆ, ಎರಡು ಸಾಲಿನ ಪದ್ಯಗಳಿದೆ, ಮೂರು ಸಾಲಿನ ಪದ್ಯಗಳಿದೆ, ವೃತ್ತಗಳಿವೆ. ಸಂಸ್ಕೃತದಿಂದ ಬಂದಂತ ವೃತ್ತಗಳು, ಚಂಪಕಮಾಲಾ ವೃತ್ತ, ಉತ್ಪಲಮಾಲಾ ವೃತ್ತ, ಮತ್ತೆ ಭವಿಕ್ರೀಡಿತ, ಇಂತಹ ನಾಲ್ಕು ಸಾಲಿನ ಪದ್ಯಗಳಿವೆ. ಮತ್ತೆ ಆರು ಸಾಲಿನ ಪದ್ಯಗಳಿವೆ, ಷಟ್ಪದಿ ಆರು ಸಾಲಿನ ಪದ್ಯಗಳು ಇವೆ. ಆದರೆ ಈ ಒಂದು ಟ್ರೆಡಿಷನಲ್ ರಿದಮ್ಸ್ ಅಥವಾ ಈ ಒಂದು ಸಿದ್ಧ ಪ್ರಸಿದ್ಧವಾಗಿದ್ದ ಸಾಂಪ್ರದಾಯಿಕ ಯಾವ ಚೌಕಟ್ಟನ್ನು ವಚನಕಾರರು ನಿರಾಕರಿಸಿದರು, ಇವುಗಳನ್ನೆಲ್ಲ ನಿರಾಕರಿಸಿ ತಮ್ಮ ಭಾವನೆಗಳಿಗೆ ಹೊಂದುವಂತಹ ಒಂದು ರೂಪವನ್ನ ತಾವೇ ಕಂಡುಕೊಂಡು. ನಿಮಗೆ ಅಲ್ಲಿ ಕೆಲವು ಕಡೆ ನಿಯಮ ಇರುತ್ತೆ, ಕೆಲವು ಕಡೆ ನಿಯಮ ಇರುತ್ತೆ. ಬಸವಣ್ಣನ ಒಂದು ವಚನವನ್ನು ತಗೊಳ್ಳಿ. ಈಗ ನೋಡಿ, ಒಂದು ವಚನ ಇದೆ ಅಲ್ಲಿ, ನಾನು ಸುಮ್ಮನೆ ಕೈ ತಳ ಹಾಕ್ತೇನೆ ನೋಡಿ. ತಾಳ ಮರದ ಕೆಳಗೆ ಒಂದು ಹಾಲ ಹರವಿ ಇದ್ದಳೆ, ತಾಳ ಮರದ ಕೆಳಗೆ ಒಂದು ಹಾಲ ಹರವಿ ಇದ್ದಳೆ, ಸರಸ ಜನನ ವಿರಸ ಮರಣ ಸಮರಸವೇ ಜೀವನ ಸೇಮಲಯ ಬೇಂದ್ರೆದು ನೋಡಿ. ತಾಳ ಮರದ ಕೆಳಗೆ ಒಂದು ಹಾಲ ಹರವಿ ಇದ್ದಳೆ, ಸರಸ ಜನನ ವಿರಸ ಮರಣ ಸಮರಸವೇ ಜೀವನ. ನೀವು ನೋಡಿ, ಎರಡೂ 800 ಇಯರ್ಸ್ ಅಪಾರ್ಟ್, ಬಟ್ ಸೇಮ್ ಫ್ಲೋ. ಬೇಂದ್ರೆನ ಕನ್ನಡ ಹೆಚ್ಚು ಬಳಸಿದಂತಹ ದೇಸಿ ಕವಿ, ಜಾನಪದ ಕವಿ ಅಂತ ಹೇಳಿ ಕರಿತೀವಿ ಬೇಂದ್ರೆನ. ಕಾರಣ ಯಾಕೆ ಅಂದ್ರೆ ಇದೇನೆ. ಮತ್ತೆ ಅದೇ ವಚನವನ್ನು ತಗೊಂಡ್ರೆ, ತಾಳ ಮರದ ಕೆಳಗೆ ಒಂದು ಹಾಲ ಹರವಿ ಇದ್ದಡೆ ಅದ, ಹಾಲ ಹರವಿ ಎನ್ನರು ಸುರೆಯ ಹರವಿ ಎಂಬರು. ಅದು ಒಂದು ವಚನ ಬಸವಣ್ಣನ್ನು. ಮುಂದಿನ ಸಾಲಗಳು ಮತ್ತಿದ್ದೀನಿ, ಅದೇ ರಿದಮ್ ಇದೆ ನೋಡಿ. ಅಲ್ಲಿ ಏನು ಅಂದ್ರೆ, ಮೂರು ಮಾತ್ರ ಲಯದ ಒಂದು ಷಟ್ಪದಿಗೆ ಅದನ್ನ ಇಳಿಸ್ಬೋದು ನಾವು. ತಾಳ ಮರದ ಕೆಳಗೆ ಒಂದು, ತಾಳ ಮರದ ಒಂದು ಸಾಲು, ಕೆಳಗೆ ಒಂದು ಎರಡನೇ ಸಾಲು, ಹಾಲ ಹರವಿ ಇದ್ದಡೆ ಮೂರನೇ ಸಾಲು, ಒಂದು ಕಿರಿ ಷಟ್ಪದಿ ಆಯಿತು, ಕಿರಿ ಅರ್ಧ ಷಟ್ಪದಿ ಆಯಿತು. ಅದರ ಮುಂದೆ ಏನಾಗೋಯ್ತು, ಅದ ಅಂತ ಬಂತು. ಆ ಅದ ಅನ್ನೋದು ರಿದಮ್ಮನ್ನ ತಪ್ಪಿಸುತ್ತದೆ. ತಾಳ ಮರದ ಕೆಳಗೆ ಒಂದು ಹಾಲ ಹರವಿ ಇದ್ದಡೆ ಅದ, ಹಾಲ ಹರವಿ ಎನ್ನರು ಸುರೆಯ ಹರವಿ ಎಂಬರು. ಅದ ಅನ್ನೋದು ಏನಾಯ್ತು ಅಂದ್ರೆ ನೋಡಿ, ವಚನಕಾರರ ಉದ್ದೇಶನೇ ಸೆಟ್ ಪ್ಯಾಟರ್ನ್ಗಳನ್ನ ಬ್ರೇಕ್ ಮಾಡೋದು. ನಾಳೆ ದಿನ ಒಂದು ಇದಿದೆ, ಸಿ ಎಂ ಬರ್ತಾರೆ ಪೆರೇಡು, ಅಲ್ಲಿ ಅವ್ರಿಗೆ ಗಾರ್ಡ್ ಆಫ್ ಆನರ್ ಕೊಡ್ಬೇಕು, ಎಲ್ಲರೂ ಯೂನಿಫಾರ್ಮ್ ಹಾಕೊಂಡು ಬಂದಿರ್ಬೇಕು ಅಂದ್ರೆ ಯಾರೋ ಒಬ್ಬ ಕ್ಯಾಪ್ ಮರ್ತು ಬಿಡ್ತಾರೆ ನಿನ್ನ ಸೇಫ್. ನಾನೇ ಬರ್ತಿದ್ದೆ, ಇನ್ಯಾರೋ ಬೆಳ್ಳೆ ಹಾಕಿರೋಲ್ಲ, ಇನ್ಯಾರೋ ಆ ಶರ್ಟ್ಗೆ ಎನ್ ಸಿ ಸಿ ಶರ್ಟ್ಗೆ ಗಂಜಿ ಹಾಕಿರೋಲ್ಲ, ಯಾರೋ ಒಬ್ಬೊಬ್ರು ಅಂದ್ರೆ ಬ್ರೇಕ್ ಮಾಡೋರು ಇರ್ತಾರೆ. ಈ ದೊಡ್ಡ ಲೆವೆಲಲ್ಲಿ ಬ್ರೇಕ್ ಮಾಡಿದ್ರೆ ಅವನು ದೊಡ್ಡ ಲೆವೆಲ್ ವ್ಯಕ್ತಿ ಆಗ್ಬಿಡ್ತಾನೆ. ಗಾಂಧಿ ಮಾಡೋ ತಪ್ಪು ಕೂಡ ಇಂಪಾರ್ಟೆಂಟ್ ಆಗ್ಬಿಡುತ್ತೆ, ನಾವು ನೀವು ಮಾಡಿದಾಗ ಏಟಿರ್ಬಿಡುತ್ತೆ, ಆದ್ರೆ ಗಾಂಧಿ ಮಾಡಿದಾಗ ಇಟ್ ಬಿಕಮ್ಸ್ ಸಿಗ್ನಿಫಿಕೆಂಟ್, ಇಟ್ ಬಿಕಮ್ಸ್ ಸಿಗ್ನಿಫಿಕೆಂಟ್. ಅದರಿಂದ ದೊಡ್ಡ ವ್ಯಕ್ತಿಗಳು ಯಾವಾಗಲೂ ನಿಯಮಗಳನ್ನ ಬ್ರೇಕ್ ಮಾಡ್ತಾರೆ.
ಆ ನಿಯಮಗಳನ್ನು ಬ್ರೇಕ್ ಮಾಡುವುದರಲ್ಲಿಯೇ ಒಂದು ರೀತಿಯ ಸೊಗಸು ಮತ್ತು ಒಂದು ರೀತಿಯ ವೈಶಿಷ್ಟ್ಯ ಇರುತ್ತೆ ನೋಡಿ. ಇಲ್ಲಿ ಅಲ್ಲ ಆದ್ರಿಂದ ಐ ಇಲ್ಲಿ ಲಯ ಇಲ್ವಯ ಇದು ವಚನ ಅಲ್ಲ ಅಂದರೆ ಬೇಡ ಅಂತ ನಾವು ಕಳ್ಕೊಳ್ಳೋದು ನಾವು ಅಷ್ಟೇ ಕಳ್ಕೊಳ್ಳೋದು ನಾವು ನಮ್ಮ ಅಡಿಗರು ಹಾಗೆ ಬಿಡೋದು ಅಡಿಗರು ಕೂಡ ಹಾಗೆ. ಈಗ 14 ಸಾಲಿನ ಪದ್ಯ ಸಾಮೆಂಟ್ಗಳು ಅಡಿಗರು ಬೇಕು ಅಂತ 13 ಸಾಲ ನಿಲ್ಲಿಸಿದ್ದಾರೆ ಕೆಲವು ಪದ್ಯಗಳನ್ನು, ಇಲ್ಲ 15 ಸಾಲ ಬರೆದಿದ್ದಾರೆ. ಅವ್ರು ಕೇಳಿದ್ರೆ ಯಾಕಯ್ಯ ಬರಬೇಕು, ನಾನು 15 ಸಾಲಲ್ಲಿ ಬರೀತೀನಪ್ಪ 13 ಸಾಲ ನಿಲ್ಲಿಸ್ತೀನಿ ಅಷ್ಟೇ, ಸಾನೆಟ್ ಅಂತೆ ಪಾನೆಟ್ ಅಂತ ಅದು ನೀವು ಕರ್ಕೊಳ್ಳಿ, ನೀವೇನಾದರೂ ಕರ್ಕೊಳ್ಳಿ ಹೆಸರಿಟ್ಕೊಳ್ಳಿ, ನಾನು ಬರೆಯೋದು ಇಷ್ಟು ಅಷ್ಟೇ, 13 ಸಾಲ ನಾನು ನಿಲ್ಲಿಸ್ತೀನಿ. ನೀವು ಏನು ಮಾಡ್ತೀರಿ ಅಡಿಗರನ್ನ, ನೀವು ಕವಿ ಅಲ್ಲ ಅಂದ್ರೆ ಬೇಡ ಹೋಗು. ಕುವೆಂಪು ಬರೆದ್ರಲ್ಲ, ವಸಂತ ವನದಲ್ಲಿ ಕೂಗುವ ಕೋಗಿಲೆ ರಾಜನ ಬಿರುದನ್ನು ಬಯಸುವುದಿಲ್ಲ ಅಂದ್ರೆ ರಾಜ ಬಿರುದು ಕೊಡ್ಬೇಕಾ ಕೋಗಿಲೆಗೆ ಡಂಗುರ ಆಡಿಸ್ಬೇಕ, ಇನ್ಮೇಲಿಂದ ಕೋಗಿಲೆಯ ಗಾನ ಇಂಪಲ್ಲ, ಇದು ರಾಜಾಜ್ಞೆ. ಕೋಗಿಲೆ ಕೇರ್ ಮಾಡುತ್ತಾ ಅಥವಾ ತಕ್ಷಣ ಅದರ ಇಂಪು ಹೊರಟೋಗುತ್ತಾ? ಹೋಗಲ್ಲ. ಅದರಿಂದ ಈ ಕವಿಗಳು ಇದಾರಲ್ವ ಸರ್ವತಂತ್ರ ಸ್ವತಂತ್ರ. ಅದರಿಂದ ಇಲ್ಲೇನಾಗಿದೆ, ನಾನು ಇದು ಯಾತಕ್ಕೋಸ್ಕರ ಹೇಳಿದೆ ಅಂದರೆ 2 ಸಾಲು 4 ಸಾಲು 3 ಸಾಲು 6 ಸಾಲು ಇದ್ದಂತಹ ಒಂದು ಸಿದ್ಧ ಪ್ರಸಿದ್ಧವಾದ ಒಂದು ನೀಡಲ್ಪಟ್ಟ ರೆಡಿಮೇಡ್ ಇತ್ತು ನಮ್ಮಲ್ಲಿ ಮಾದರಿಗಳು, ಆದರೆ ಅದನ್ನು ಅವ್ರು ಬಳಸ್ಕೊಳ್ಳಿಲ್ಲ. ಅವ್ರೇನು ಮಾಡಿದ್ರು ಅಂದರೆ ಅವ್ರಿಗೆ ಇಷ್ಟ ಬಂದಷ್ಟು ಸಾಲು, ಎಷ್ಟೆಷ್ಟೋ ಸಾಲಿನ ವಚನಗಳಿವೆ, 2 ಸಾಲಿನಿಂದ ಹಿಡಿದು 17 ಪುಟದ ಒಂದು ವಚನ ಇದೆ ನನ್ನ ಹತ್ರ. ನನಗೆ ಇವತ್ತು ಸಿಗಲಿಲ್ಲ, ನಮ್ಮೂರಿನೇ ವಚನಕಾರ ಅವನು, ಗುಮ್ಮಳಾಪುರದ ಸಿದ್ಧಲಿಂಗ ಯತಿ ಅಂತ ಶೂನ್ಯ ಸಂಪಾದನಿಕ ಒಂದು, ಅವನು 18 ವಚನ ಬರೆದಿರೋನು. ಆ 18 ವಚನವನ್ನು ಒಟ್ಟು ಮಾಡಿದ್ರೆ 100 ಪುಟಕ್ಕಿಂತ ಜಾಸ್ತಿ ಬರುತ್ತೆ. ಬೇರೆಯವರೆಲ್ಲ 18 ವಚನ 200-300 ಪುಟದೊಳಗೆ ಮಾಡ್ಬೋದು, ಆದರೆ ಗುಮ್ಮಳಾಪುರದ ಸಿದ್ಧಲಿಂಗ ಯತಿ ಒಂದೊಂದು ವಚನ 18 ಪುಟ 20 ಪುಟ ಬರೀತದೆ. ಅಂದರೆ ಫ್ರಮ್ 1 ಲೈನ್ ಟು ಇನ್ಫಿನಿಟಿ ವಚನಗಳಲ್ಲಿ ಎಷ್ಟು ಸಾಲಿದೆ ಅಂತ ಕೇಳೋ ಆಗಿಲ್ಲ, ಎಷ್ಟು ಸಾಲ ಬೇಕಾದರೂ ಇರ್ಬೋದು. ನಿಯಮ ಏನೇನಿದೆ, ಏನು ನಿಯಮ ಬೇಕಾದರೂ ಇರ್ಬೋದು. ಅದು ಯಾಕೆ ಅಂದರೆ ನಿಮ್ಮ ನಿಮಗೆ ಇಷ್ಟ ಬಂದ ಹಾಗೆ ನೀವು ಬರೆದಾಗ ಆ ರೀತಿಯ ಒಂದು ಫ್ರೀ ಮಾಡೆಲ್ಸು ಕ್ರಿಯೇಟ್ ಆಗುತ್ತೆ. ಇವಾಗ ಏನೋ ಒಂದು ವಿಷಯ ಹೇಳೋದು ಮುಗಿದೋದ್ರೆ ಅಲ್ಲಿಗೆ ನಿಲ್ಲಿಸ್ತಾರೆ ಅನಗತ್ಯವಾಗಿ. ಷಟ್ಪದಿಯೊಳಗೆ 4 ಸಾಲಲ್ಲಿ ಮುಗಿದೋಯ್ತು ಕವಿ ಹೇಳೋದು, ಆದರೆ ಅವನೇನು ಮಾಡ್ತಾನೆ ಇನ್ನೆರಡು ಸಾಲು ಎಕ್ಸ್ಟೆಂಡ್ ಮಾಡಿ ಏನೇನೋ ಬೇಡದೇ ಇರೋದು ಬೇಕಿರೋದು ಎಲ್ಲ ಸೇರಿಸ್ಬಿಡ್ತಾನೆ. ಆದರೆ ವಚನಗಳಲ್ಲಿ ಮಾತ್ರ ಹಾಗೆ ಆಗೋದಿಲ್ಲ. ಸೊ ಇದು ವಚನದ ಸ್ವರೂಪಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅಂದ್ಕೊಂಡಿರ್ತಕ್ಕಂಥದ್ದು. ಇನ್ನು ನೀವು ತಮಾಷೆ ನೋಡಿ, ಕನ್ನಡದಲ್ಲಿ ಕೆಲವು ಇಲ್ಲ ಕೆಲವು ಇದೆ, ಕನ್ನಡಕ್ಕೆ ಯತಿ ಇಲ್ಲ ಕೋಣಂಗೆ ಮತಿ ಇಲ್ಲ ಗಾದೆ, ಕನ್ನಡಕ್ಕೆ ಯತಿ ಇಲ್ಲ. ಯತಿ ಅಂದರೆ ನಿಲುಗಡೆ ಅಂತ, ಯತಿ ಎಂಬುದು ಉಸಿರುದಾಣಂ, ಉಸಿರು ನಿಲ್ಲಿಸ್ಕೊಳ್ಳೋಕೆ. ಯಾಕೆಂದ್ರೆ ಪದ್ಯನ ಹೇಗೆ ಓದಬೇಕು, ಪದ್ಯನ ಹೇಗೆ ಓದಬೇಕು ಅಲ್ವಾ? ಅರಸುಗಳಿಗಿದು ಇರದ್ವಿಜರಿಗೆ ಪರಮ ವೇದ ದಸಾರ ಯೋಗೇಶ್ವರನ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿ ಗುಣ ಇರಹಿಗಳ ಶೃಂಗಾರ ವಿದ್ಯಾ ಪರಿಣತರ ಅಲಂಕಾರ ಕಾವ್ಯಕ್ಕೆ ಗುರುವಿನಲ್ಲೂ ರಚಿಸಿದ ಮಹಾಭಾರತವಾ ಹೇಳೋಕ್ಕಾಗತ್ತಾ? ನಾನು ಹೇಳಿದ್ರು ಅಲ್ಲಲ್ಲಿ ಉಸಿರು ತಗೊಂಡೆ. ನಮ್ಮ ಈ ಮನುಷ್ಯನ ಒಂದು ಉಸಿರಾಟದ ಲಯಕ್ಕೆ ಹೊಂದ್ಕೊಳ್ಳೋ ಹಾಗೆ ಕಾವ್ಯ ಇರಬೇಕಾಗುತ್ತೆ. ಆಮೇಲೆ ಆಯಾಯ ಭಾಷೆಯ ಒಂದು ಮರ್ಯಾದೆ ಇದೆ. ಕನ್ನಡ
ಶಬ್ದ ಸಮೂಹ ಹೇಗಿದೆ ಅಂದ್ರೆ ಮೂರು ಮಾತ್ರೆ, ನಾಲ್ಕು ಮಾತ್ರೆ, ಐದು ಮಾತ್ರೆ. ಆರು ಮಾತ್ರೆ ಪದಗಳು ಇರೋದೇ ಇಲ್ಲ. ಆರು ಮಾತ್ರೆ ಪದ ಇದ್ರೆ ಅದು ನಾಲ್ಕು ಎರಡು ಅಥವಾ ಮೂರು ಮೂರು ಬ್ರೇಕ್ ಆಗುತ್ತೆ. ನಾಲ್ಕು ಎರಡು ಅಥವಾ ಮೂರು ಮೂರು ಬ್ರೇಕ್ ಆಗುತ್ತೆ. ಅದರಿಂದ ಮೂರು ನಾಲ್ಕು ಐದು, ಈ ಮೂರು ಮಾತ್ರೆ ಗಣ, ನಾಲ್ಕು ಮಾತ್ರೆ ಗಣ, ಐದು ಮಾತ್ರೆ ಗಣ, ಇದೇ ಕನ್ನಡದಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಈಗ ಮೂರು ಇದೆಗಳ ಉದಾಹರಣೆ ನೋಡಿ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನ ನೂ. ಯಾವ ಮೂರು ಮಾತ್ರೆ, ಮೋಹನ ನಾಲ್ಕು ಮಾತ್ರೆ, ಅಥವಾ ಐದು ಮಾತ್ರೆ ಬಂದ್ರೆ ಡಾಕ್ಟರರು ನರ್ಸುಗಳು ಹೆರಿಗೆ ಮನೆ ಒಳ ಹೊರಗೆ ಅಡಿಗರ ಪದ್ಯ. ಡಾಕ್ಟರರು ನರ್ಸುಗಳು ಹೆರಿಗೆ ಮನೆ ಒಳ ಹೊರಗೆ ಐದೈದು ಮಾತ್ರೆ ಇದೆ. ಇದನ್ನ ಕೂಡ ದೊಡ್ಡ ಕವಿಗಳು ಬ್ರೇಕ್ ಮಾಡಾಕ್ಬಿಡ್ತಾರೆ. ಬೇಂದ್ರೆ ಮುಂತಾದಂಥವ್ರು, ಪುತಿನ ಮುಂತಾದಂಥವ್ರು, ಕುವೆಂಪು ಮುಂತಾದವರು. ಭುವಿಯ ಮೇಲಿಂದೆದ್ದು ಭಾವದಳು ಸಂಚರಿಸಿ, ಭುವಿಯ ಆದ್ಮೇಲೆ ಮೇಲಿಂದೆದ್ದು ಏಳು ಮಾತ್ರೆ ಕ್ರಿಯೇಟ್ ಮಾಡ್ತಾರೆ ಪುತಿ ನರಸಿಂಹಾಚಾರ. ಭುವಿಯ ಈ ಲೋಕದ ಮೇಲಿಂದೆದ್ದು ಮೇಲು ಕೊಟ್ಟೋಯ್ತು ಊರ್ಧ್ವಮುಖವಾಗಿ ಏಳು ಮಾತ್ರೆ, ಅಕಸ್ಮಾತ್ ಬಂದ್ಬಿಡ್ತು ನೋಡಿ ನ್ಯಾಚುರಲ್ ಆಗಿ. ಅದನ್ನೇ ನಾವು ಫ್ಲಾಶಸ್ ಅನ್ನೋದು. ಭುವಿಯ ಮೇಲಿಂದೆದ್ದು ಆಮೇಲೆ ಅಂದ್ರೆ ಮೂರು ಮಾತ್ರೆ, ಏಳು ಮಾತ್ರೆ, ಆಮೇಲೆ ಐದು 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 ಐದು. ಭುವಿಯ ಮೇಲಿಂದೆದ್ದು ಭಾವದೊಡು ಸಂಚರಿಸಿ, ಯದುಗಿರಿಯ ಮೌನ ವಿಕಾಸ ಅನ್ನುವ ಒಂದು ಪದ್ಯ, ಅದು ಅದ್ಭುತವಾದ ಕ್ಲಾಸಿಕ್ ಪೊಯಮ್ ಇರಲಿ, ಅಲ್ಲೆಲ್ಲ ಹಾಗಾಗತ್ತೆ. ಸೊ ಇವರೇನ್ ಮಾಡಿದ್ರು, ತಾಳ ಮಾನ ಸರಿಸವ ನರಿಯೇ ಅಂತಾರೆ. ತಾಳ ಆಮೇಲೆ ಮಾನ ಅಂದ್ರೆ ಅಳತೆ ಹಾಕೋದು, ಮೂರು ಮಾತ್ರೆ ಗಣ ಇದೆಲ್ಲ ಇಲ್ವಯ್ಯ. ನಾನು ಒಲಿದಂತೆ ಹಾಡುವೆ, ನನಗೆ ಏನು ಅನ್ಸತ್ತೋ ಅದನ್ನ ಮಾತ್ರ ನಾನು ಹೇಳ್ತೀನಿ ಅಂತ ಹೇಳಿ ಕ್ಲಿಯರ್ ಆಗಿ ಬಸವಣ್ಣನವರು ಘೋಷಿಸಿರ್ತಕ್ಕಂಥದ್ದುಂಟು. ಬಹುಶಃ ಅದು ಒಂದು ರೀತಿಯ ವಚನಕ್ಕೆ ಸರಿಯಾಗಿ ಹೊಂದತಕ್ಕಂತಹ ವಿಚಾರವೇ ಆಗಿದೆ. ಇನ್ನು ಕನ್ನಡದಲ್ಲಿ ಎರಡು ರೀತಿ ಇದೆ. ಒಟ್ಟು ನಾನು ಬಿಡಿ ಬಿಡಿಯಾಗಿ ವಚನಗಳನ್ನು ತಗೊಂಡಿಲ್ಲ, ಅದನ್ನು ನೀವು ನೋಡ್ಕೋತೀರಿ, ಬೇಕಾದಷ್ಟು ಪುಸ್ತಕಗಳು ಸಿಗುತ್ತೆ. ಒಟ್ಟು ಕನ್ನಡ ಸಾಹಿತ್ಯ ಪರಂಪರೆಯೊಳಗೆ ವಚನ ಸಾಹಿತ್ಯ ಅನ್ನುವುದರ ಸ್ವರೂಪ, ಅದರ ಉಗಮ, ಅದರ ವಿಕಾಸ, ಅದರ ಪ್ರಭಾವ ಇತ್ಯಾದಿಗಳನ್ನು ಕುರಿತಂಥ ಮಾತುಗಳನ್ನು ಮಾತ್ರ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ, ಒಂದು ಈ ಲಿಟ್ರೇಚರಲ್ಲಿ ಎರಡು ಥರ ವ್ಯಾಪಕವಾಗಿ ನಾವು ಡಿವಿಷನ್ ಮಾಡಿದ್ರೆ, ಒಂದು ಇನ್ಕ್ಲೂಸಿವ್ ಲಿಟ್ರೇಚರ್, ಇನ್ನೊಂದು ಎಕ್ಸ್ಕ್ಲೂಸಿವ್ ಲಿಟ್ರೇಚರ್. ಎಕ್ಸ್ಕ್ಲೂಸಿವ್ ಲಿಟ್ರೇಚರ್ ಏನಾಗುತ್ತೆ, ಹೆಚ್ಚು ಜನ ಬಿಟ್ಬಿಡುತ್ತೆ, ಒಳಗೊಳ್ಳೋದೇ ಇಲ್ಲ, ಒಳಗೊಳ್ಳೋದೇ ಇಲ್ಲ. ನಾನು ರುದ್ರಭಟ್ಟನ ಜಗನ್ನಾಥ ವಿಷಯವನ್ನ ಹೇಳ್ತೀನಿ, ಬಂದ್ರೆ ಆದ್ರೆ ಯಾರು ಬರಲ್ಲ. ಕುಮಾರವ್ಯಾಸನ್ನು ಉದ್ಯೋಗ ಹೇಳ್ತೀನಿ ಎಲ್ಲ ಓಡ್ ಬರ್ತಾರೆ, ಅಥವಾ ಜನನ ಯಶೋಧರ ಚರಿತ್ರೆ ಹೇಳ್ತೀನಿ ಅಂದ್ರೆ ಬರ್ತಾರೆ. ಅಂದ್ರೆ ಯಾವುದು ದೈನಂದಿನ ಒಂದು ಭಾಷೆಯನ್ನ ಮಾತನಾಡುವ ಒಂದು ದೊಡ್ಡ ಪ್ರದೇಶದ ಹಲವಾರು ಜನಾಂಗಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಸಂಸ್ಕೃತಿಯ ಒಂದು ಭಾಷೆಯೊಳಗೆ ಕೆಲವು ಸಾಹಿತ್ಯ ಇಡೀ ಜನ ಸಮೂಹವನ್ನ ತಾಗತ್ತೆ, ಇನ್ ಕೆಲವು ಸಾಹಿತ್ಯ ಹೆಚ್ಚು ಜನರನ್ನ ತಲುಪೋಕೆ ಆಗೋದಿಲ್ಲ. ಓಹ್, ಇವನು ರುದ್ರಭಟ್ಟನ ಜಗನ್ನಾಥ ವಿಜಯವನ್ನ ಇವನು ಕೇಳಲಿಲ್ಲ, ಇವನು ಸರಿ ಇಲ್ಲ ಅಂತ ನಾನು ತೀರ್ಮಾನ ತಗೋಬಾರ್ದು. ಏ, ಇವನು ಕುಮಾರವ್ಯಾಸ ಕೇಳ್ತಾ ಇದ್ದಾನಲ್ಲ, ಆದ್ರಿಂದ ಇವನು ಇಂಪಾರ್ಟೆಂಟು ಅಂತ ನಾನು ತೀರ್ಮಾನ ತಗೋಬೇಕೆ ಹೊರತು, ಆ ಕವಿಯ ಇತಿಮಿತಿಗಳನ್ನು ಸಹೃದಯರ ಇತಿಮಿತಿಯಾಗಿ ಟ್ರಾನ್ಸ್ಫರ್ ಮಾಡಬಾರ್ದು. ಸೊ ಇಲ್ಲಿ ಈ ವಚನ ಸಾಹಿತ್ಯ ಇದೆಯಲ್ಲ, ಇದು ಇನ್ಕ್ಲೂಸಿವ್ ಲಿಟ್ರೇಚರ್. ಇಟ್ ಕಮ್ಸ್ ಅಂಡರ್ ಒಂಥರ ಇನ್ಕ್ಲೂಸಿವ್. ಈ ಶೇಕ್ಸ್ಪಿಯರ್ ನಾವು ಓದ್ತೀವಿ, ಇನ್ಕ್ಲೂಸಿವ್ ಲಿಟ್ರೇಚರ್. ಬೈಬಲ್ ನಾವು ಓದಲ್ಲ, ಏನಿದೆ ಅನ್ನೋ ಕುತೂಹಲಕ್ಕೆ ಓದ್ಬೋದು, ಆದರೆ ನಾವು ಅಪ್ಯಾಯಮಾನವಾಗುವ ಹಾಗೆ ಅದನ್ನು ಹತ್ತಿರ ಮಾಡ್ಕೊಳ್ಳೋಕೆ ನಾವೇನು ಓದೋದಕ್ಕೆ ಹೋಗೋದಿಲ್ಲ.
ಅದರಿಂದ ಇನ್ಕ್ಲೂಸಿವ್ ಲಿಟ್ರೇಚರ್ ಅಲ್ಲಿ ಈ ವಚನ ಸಾಹಿತ್ಯ ಮತ್ತು ಕೀರ್ತನ ಸಾಹಿತ್ಯ ಬರತಕ್ಕಂಥದ್ದು ಉಂಟು. ಅಂದರೆ ಏನಾಯಿತು, ಈಗ ಮಾರ್ಗ ಸಾಹಿತ್ಯ ಅಂತ ಹೇಳಿ ನಾವು ಪಂಪಾದಿಗಳ ಕಾವ್ಯವನ್ನು ಕರಿತೀವಿ, ಹೈಲಿ ಸ್ಯಾನ್ಸ್ಕ್ರಿಟೈಸ್ಡ್, ಅದು ಒಂದು ಕಡೆ ಇದ್ರೆ ಹೈಲಿ ಲೋಕಲೈಸ್ಡ್ ದೇಸಿ ದೇಸಿ ಸಾಹಿತ್ಯ. ಆದರೆ ವಚನ ಏನಪ್ಪ ಅಂದರೆ ಇನ್ ಬಿಟ್ವೀನ್, ಅದೊಂದು ಕ್ರಿಯೇಟ್ ಮಾಡಿದ್ರು ನೋಡಿ ವಚನವನ್ನು, ಅದು ಮಧ್ಯೆ ಅದು ಕರೆಕ್ಟಾಗಿ ಅಲ್ಲಿ ಸೂಟ್ ಆಯಿತು. ಈ ಮಾರ್ಗ ಸಾಹಿತ್ಯ ದೇಸಿ ಸಾಹಿತ್ಯವಾಗಿ ಬದಲಾಗೋತಾ ಇರುವ ಮಧ್ಯಕಾಲದಲ್ಲಿ ವಚನ ಹುಟ್ಕೊಂಡಿದೆ, ಕರೆಕ್ಟಾಗಿ ಅದರ ಪ್ಲೇಸಿಂಗು ಕರೆಕ್ಟಾಗಿದೆ ಅಂತ ಹೇಳಿ ನನಗೆ ಅನ್ನಿಸ್ತು. ಬಹಳ ಮುಖ್ಯವಾಗಿ ನಾವು ವಚನ ಸಾಹಿತ್ಯದಲ್ಲಿ ಅಥವಾ ಯಾವುದೇ ಸಾಹಿತ್ಯ ಶ್ರೇಷ್ಠ ಅಂತ ಯಾವಾಗ ಅನ್ನಿಸ್ಕೊಳ್ಳುತ್ತೆ ಅಂದರೆ, ನಾನು ಅಂದ್ಕೊಳ್ಳೋದು ಅದರ ಒಟ್ಟು ಎಫೆಕ್ಟು, ಕವಿ ಜೀವನಾನುಭವ ಎಷ್ಟಿದೆ, ಅದನ್ನು ಅವನು ಹೇಗೆ ಅಭಿವ್ಯಕ್ತಿ ಮಾಡಿದ್ದಾನೆ, ಇದರ ಜೊತೆಗೆ ಅವನು ಹೇಳ್ತಕ್ಕಂಥ ವಿಚಾರಗಳು. ಅದರಲ್ಲಿ ಭಾರತೀಯ ಸಂದರ್ಭದಲ್ಲಿ ಎರಡು ಸಂಗತಿ, ಒಂದು ವರ್ಣಾಶ್ರಮ ಧರ್ಮದ ಬಗ್ಗೆ ಇವನ ನಿಲುವೇನು, ಯಾಕೆಂದರೆ ಹೆಚ್ಚು ಕಾಲ ಆಚರಣೆಯಲ್ಲಿ ಇದ್ದಂತಹ ಒಂದು ಪದ್ಧತಿ. ಆದರೆ ನೀವು ಯಾವ ದೊಡ್ಡ ಕವಿಯೂ ವರ್ಣಾಶ್ರಮ ಧರ್ಮವನ್ನು ಒಪ್ಕೊಂಡಿಲ್ಲ, ಥ್ಯಾಂಕ್ ಗಾಡ್, ಒಳ್ಳೆಯದು. ಸೆಕ್ಯುಲರ್ ಕ್ರೆಡೆನ್ಶಿಯಲ್ಸ್ ಬೇಕಲ್ಲ, ಮನುಷ್ಯ ಜಾತಿ ತಾನುಂದೇವಲ್ಲಂ ಪಂಪ ಹೇಳು, ಕುಲ ಕುಲ ಕುಲವೆಂದು ಯಾಕೆ ಹೇಳ್ತೀರಿ ಅಲ್ವಾ? ಎಲ್ಲ ಕಾಲದಲ್ಲಿ ಎಲ್ಲ ದೊಡ್ಡ ಕವಿಗಳು, ಈ ಸಣ್ಣ ಪುಟ್ಟ ಕವಿಗಳು ಮಾತ್ರ ಮತಾಂಧತೆಯಿಂದ ಬರೆದಿರೋಳಿದ್ದಾರೆ. ಆದರೆ ಫಾರ್ಚುನೇಟ್ಲಿ ಚರಿತ್ರೆಯೊಳಗೆ ಅವರನ್ನು ಉಳಿಸಿಲ್ಲ. ಯಾವುದಕ್ಕೆ ಬೆಲೆ ಇರುತ್ತೋ ಅದನ್ನು ಮಾತ್ರ ಕಾಲ ಉಳಿಸ್ಕೊಳ್ಳುತ್ತೆ. ಆ ಕೃತಿಗಳು ಕಳೆದೋಗಿದ್ರೂ ಸಿಕ್ಕಿ ರೀವ್ಯಾಲ್ಯೂಯೇಷನ್ ಆಗುತ್ತೆ. ಅಥವಾ ಒಂದು ಕೃತಿ ತುಂಬ ಶ್ರೇಷ್ಠವಾದ ಕೃತಿ, ಅದು ಯಾವುದೋ ಕಾಲದಲ್ಲಿ ಕಡಿಮೆ ಬೆಲೆ ಇದ್ರೆ ಒಂದು ಸರಿಯಾದ ಕಾಲದಲ್ಲಿ ದೊಡ್ಡ ಧೀಮಂತ ಬಂದು ಅದರ ಬೆಲೆ ಕಟ್ಬಿಡ್ತಾನೆ. ಯಾವುದೋ ಕಾಲದಲ್ಲಿ ಅದು ಬಿದ್ದು ಹೋಗಿರ್ಬೋದು. ಆದ್ದರಿಂದ ವರ್ಣಾಶ್ರಮ ಧರ್ಮದ ಬಗ್ಗೆ ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟು ಸ್ತ್ರೀಯರ ಬಗ್ಗೆ, ಸ್ತ್ರೀಯರ ಬಗ್ಗೆ ಒಬ್ಬ ಕವಿಯ ನಿಲುವೇನು, ಒಬ್ಬ ಕವಿಯ ನಿಲುವೇನು. ನಮ್ಮಲ್ಲಿ ನೋಡಿ ನಾಯಕ ಪ್ರಧಾನವಾಗಿರುವ ಕಾವ್ಯಗಳು ಇದ್ರೂ ನಾಯಕಿ ಪ್ರಧಾನವಾಗಿರುವ ಕಾವ್ಯಗಳು ಇವೆ. ನಮ್ಮ ಪುಣ್ಯ ನಾಯಕಿ ಪ್ರಧಾನವಾಗಿರುವ ಕಾವ್ಯಗಳು ಇವೆ. ಕೆಲವು ಕಡೆ ನಾಯಕ ಪ್ರಧಾನವಾದ ಕಾವ್ಯಗಳಾಗಿದ್ರು ನಾಯಕ ಸುಮ್ಮನೆ ಅಷ್ಟೆ. ಈಗ ದ್ರೌಪದಿಯನ್ನು ತಗೊಳ್ಳಿ ನೀವು, ಶಿ ಇಸ್ ಮೋರ್ ಪವರ್ಫುಲ್ ದ್ಯಾನ್ ದಿ ಫೈವ್ ಹಸ್ಬೆಂಡ್ಸ್, 5 ಜನ ಅವರು. ಆದರೆ ಅವಳು ಹೆಚ್ಚು ಪವರ್ಫುಲ್ ಆಗಿದ್ದಾರೆ. ಅಲ್ಲಿ ನಾಯಕ ಯಾರೋ ಭೀಮ ಇರ್ಬೋದು, ಅರ್ಜುನ ಇರ್ಬೋದು, ಅದು ನೇಮ್ ಸೆಕ್ ಅಷ್ಟೆ, ನೇಮ್ ಸೆಕ್. ಮನೆಯಲ್ಲಿ ಹಿರಿಯರು ಇರ್ತಾರಲ್ಲ, ಸುಮ್ಮನೆ ಹೇಳಿಸ್ಕೊಳ್ಳೋದಕ್ಕೆ ಹಿರಿಯರು, ನೇಮ್ ಸೆಕ್ ಹಿರಿಯರು ಅಂತ ಕರಿತೀನಿ ನಾನು ಆ ಥರ. ಸೊ ನನಗೆ ಅದಕ್ಕೆ ಕನ್ನಡ ಸಾಹಿತ್ಯ ಪರಂಪರೆಯನ್ನು ನೀವು ಉದ್ದಕ್ಕೂ ಸೂಕ್ಷ್ಮವಾಗಿ ಗಮನಿಸ್ತಾ ಬನ್ನಿ, ಒಂದು ದೊಡ್ಡ ವಿವೇಕ ಕೆಲಸ ಮಾಡಿದೆ, ಒಂದು ದೊಡ್ಡ ವಿವೇಕ ಇದೆ ಅಲ್ಲಿ. ನಮ್ಗೆ ಗೊತ್ತಾಗಿರ್ಬೋದು ಒಂದಕ್ಕೊಂದಕ್ಕೆ ಸಂಬಂಧ ಇದೆ, ಅಂತ ಸಂಬಂಧ ಇದೆ, ಬಹಳ ಚೆನ್ನಾಗಿ ಅದು ಬಂದಿದೆ ಅಂತ ಹೇಳಿ ನನಗೆ ಅನಿಸುತ್ತೆ. ಅದರಿಂದ ವರ್ಣಾಶ್ರಮ ಧರ್ಮವನ್ನು ಮೀರಿದ ಮೊದಲ ಗುಂಪು ವಚನಕಾರರ ಗುಂಪು. ಅದನ್ನು ಬ್ರೇಕ್ ಮಾಡಿ ಒಂದು ವರ್ಣಾಶ್ರಮ ಧರ್ಮವನ್ನು ನೆಲೆಗಟ್ಟು ಹೋದದ್ರಿಂದ ಸಮಾಜದ ಎಲ್ಲ ವರ್ಗದ ಜನರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ಆಮೇಲೆ ಸ್ತ್ರೀಯರು ಅವರಿಗೆ ಒಂದು ಅವಕಾಶ ಸಿಕ್ತು. ಸ್ತ್ರೀಯರಿಗೆ ಒಂದು ಎಷ್ಟು
ಎಷ್ಟು ಮಟ್ಟಿಗಿನ ಅವಕಾಶ ಸಿಕ್ಕಿದೆ ಅದು ಬೇರೆ ಪ್ರಶ್ನೆ. ಅಲ್ಲೂ ಹೆಚ್ಚು ಕಡಿಮೆ ಆಗಿಲ್ಲ ಅಂತ ನಾನು ಧೈರ್ಯವಾಗಿ ಹೇಳಿದ್ದಾರೆ ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ. ಆದರೂ ಪ್ರಯತ್ನಗಳು, ಆರಂಭಗಳು ಮತ್ತು ದೊಡ್ಡ ಮಟ್ಟದ ಆಸೆಗಳು ಈ ಎರಡನ್ನ ಬ್ರೇಕ್ ಮಾಡಿರೋದನ್ನ ನಾವು ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಾಹಿತ್ಯ ಪರಂಪರೆಯೊಳಗೆ ವಚನ ಸಾಹಿತ್ಯದಲ್ಲಿ ಗಮನಿಸ್ತೀವಿ ಅನ್ನೋದು ನನಗೆ ಸಾಂಸ್ಕೃತಿಕವಾಗಿ ಬಹಳ ಮುಖ್ಯ ಅಂತ ಹೇಳಿ ಅನ್ನಿಸ್ಕೊಂಡಿದೆ. ಇನ್ನ ಇನ್ನೊಂದು ಸ್ವಲ್ಪ ಟೈಮ್ ಇದೆ. ಈ ವಚನಗಳ ಪ್ರಭಾವ ಹೇಗಿದೆ ಅನ್ನೋದನ್ನ ಗಮನಿಸಿ. ಇವತ್ತು ವಚನಗಳನ್ನ ಬರೆಯೋರಿದ್ದಾರೆ, ಅದನ್ನ ಕೆಲವರು ಸೀರಿಯಸ್ ಆಗಿ ಗಮನಿಸದೆ ಇರ್ಬೋದು, ಅದು ಬೇರೆ, ಅದು ವಿಮರ್ಶೆ ಮಾಡಬೇಕಾದ ಕೆಲಸ ಅದು. ಯಾಕೆಂದ್ರೆ ಈಗಲೂ ವಚನಗಳನ್ನ ಬರೆಯೋರು ಇದ್ದಾರೆ. ರಂಗಭಿನ್ನಪ್ಪ ಅಂತ ಎಸ್ ವಿ ರಂಗಣ್ಣವರಂತ ಸೀರಿಯಸ್ ಆದ ಕ್ರಿಟಿಕ್ ಅವರು, ಇಂಗ್ಲಿಷ್ ಪ್ರೊಫೆಸರ್, ಪಾಶ್ಚಾತ್ಯ ಗಂಭೀರ ನಾಟಕಗಳು ಅವರು ವಚನಗಳಿವೆ. ಬೇಂದ್ರೆ ಅವರು ಕರುಣಿನ ವಚನಗಳು ಅಂತಿವೆ ನೋಡಿ. ಈಗ ಬೇಂದ್ರೆ ನಿರಾಕರಿಸೋಕ್ಕಾಗಲ್ಲ ಕವಿಯಾಗಿ. ಸೊ ನೋಡಿ, ಅವರು ವಚನಕಾರರನ್ನ ಕುರಿತ ಮತ್ತು ವಚನಗಳ ಪ್ರಭಾವ ಬೇಂದ್ರೆಯವರಲ್ಲಿರುವಷ್ಟು ಬೇರೆ ಕವಿಗಳ ಮೇಲೆ ಇಲ್ಲ. ಬೇಂದ್ರೆ ಮತ್ತು ಮಧುರಚನ್ನ, ಆಧುನಿಕ ಕಾಲಕ್ಕೆ ಬಂದರೆ ಮಧುರಚನ್ನ, ಇವರಿಬ್ಬರ ಮೇಲೆ ವಚನಕಾರರ ಮತ್ತು ವಚನಗಳ ತೀಕ್ಷ್ಣವಾದ ಪ್ರಭಾವ ಇದೆ. ಬೇಂದ್ರೆ ಅವ್ರದ್ದು ಒಂದು ಪದ್ಯ ಇದೆ ಬಸವಣ್ಣನ ಮೇಲೆ, ಅದು ಬಹಳ ಜನಕ್ಕೆ ಗೊತ್ತಿರಲ್ಲ. ಒಂದು ಪದ್ಯ ಇದೆ, ವೆರಿ ಪಾಪ್ಯುಲರ್ ಪೋಯಮ್, ತುಂ 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 ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ, ಗಾಳಿಗಿಂತ ತೆಳ್ಳಗೆ ಇತ್ತ, ಬೆಳಕಿಗಿಂತ ಬೆಳ್ಳಗೆ ಇತ್ತ. ಈ ತರ ಇದೆ ಆ ಪದ್ಯ. ವಿಷ್ಣು ಬಸವಣ್ಣ, ಬಸವಣ್ಣನ ಕುರಿತು ಬೇಂದ್ರೆ ಬರೆದಿರ್ತಕ್ಕಂತ ಒಂದು ಪದ್ಯ ಅದು. ಇರ್ಲಿ, ಅಂದ್ರೆ ಆ ವಚನ ಎನ್ನುವ ಪ್ರಕಾರ, ಅಂದ್ರೆ ಗದ್ಯದ ಲಯ ಇದೆ, ಪದ್ಯದ ಸೌಕರ್ಯ ಇದೆ. ಈ ತರದ ರಚನೆಗಳನ್ನ ಬೇಂದ್ರೆಯ ಕಾಲದವರೆಗೆ ವಚನಗಳು ಬಂದಿವೆ. ದಟ್ ಮೀನ್ಸ್ ವಚನಗಳ ತಾಣಿಕೆ ಮಾಡಲಿಕ್ಕೆ ನೋಡಿ, ಲಾಂಗ್ಯುವಿಟಿ, ಅದರ ಒಂದು ಲಾಂಗ್ಯುವಿಟಿ ಅನ್ನುವಂಥದ್ದು ಇದೆಯಲ್ಲ, ಅದರ ತಾಳಿಕೆ ಬಾಳಿಕೆ ಎಷ್ಟು ದೀರ್ಘವಾದದ್ದು ಅನ್ನೋದನ್ನ ಗಮನಿಸಿ. ಚರಿತ್ರೆಯೊಳಗೆ 100 ವರ್ಷ 150 ವರ್ಷಕ್ಕೆ ಜನ ಮರೆತು ಬಿಡ್ತಾರೆ. ಆದರೆ ಈ ಕನ್ನಡ ಸಾಹಿತ್ಯ ಪರಂಪರೆಯೊಳಗೆ ವಚನಕಾರರು ಮತ್ತು ವಚನಗಳ ಪ್ರಭಾವ ಸಾಮಾನ್ಯ ಜನರ ಮೇಲಲ್ಲದೆ ಕೆನೆಯ ಕೆನೆ ಎನ್ನಿಸಿಕೊಂಡಂತಹ ಸಾಹಿತಿಗಳ ಮೇಲೂ ದಟ್ಟವಾಗಿ ಇನ್ನೂ ಇದೆ ಅನ್ನೋದಕ್ಕೆ ನಾನು ಈ ಮಾತುಗಳನ್ನು ಹೇಳಬೇಕಾಯ್ತು. ಇನ್ನು ವಚನಗಳ ಬಗ್ಗೆ ಇನ್ನೊಂದಷ್ಟು ಒಂದೆರಡು ಮೂರು ಸಂಗತಿಗಳಿವೆ. ಅದು ಏನಪ್ಪ ಅಂದರೆ, ಒಂದು ಸಿದ್ಧಪ್ರಸಿದ್ಧವಾದ ಮತ್ತು ಒಂದು ಅರ್ಥವನ್ನು ಕಳೆದುಕೊಂಡು ಹೇಗಾದರೂ ಒಂದು ಆಚರಣೆಯನ್ನು ಮುಂದುವರಿಸತಕ್ಕಂಥ ಕೆಲವು ಪದ್ಧತಿಗಳನ್ನು ಅದು ಬ್ರೇಕ್ ಮಾಡಿತ್ತು. ಈಗ ಒಂದು ಮಾತಿದೆ, ಆಕಾರ ಕೆಟ್ಟರು ಆಚಾರ ಕೆಡಬಾರ್ದು ಅಂತ. ಆಕಾರ ಕೆಟ್ಟರು ಆಚಾರ ಕೆಡಬಾರ್ದು ಅಂಥೇಳಿ ಒಂದು ಮಾತಿದೆ. ಆದರೆ ವಚನಕಾರರು ಅದನ್ನು ಬ್ರೇಕ್ ಮಾಡಿದರು, ವಚನಕಾರರು ಅದನ್ನು ಬ್ರೇಕ್ ಮಾಡ್ತಾರೆ. ಮತ್ತೆ ಈ ವಚನಗಳನ್ನ ಈಗ ನೋಡಿ, ಕುಮಾರವ್ಯಾಸನನ್ನ ನೀವು ಓದಬೇಕು ಅಂದ್ಕೊಳ್ಳಿ, ಯಾವುದಾದ್ರೂ ಒಂದು ಪರ್ವ ಇಡೀ ಪರ್ವ ಓದ್ಬೇಕು. ಪಂಪನನ್ನ ಓದಬೇಕು ಅಂದ್ರೆ ಯಾವುದಾದ್ರೂ ಒಂದು ನಿರ್ದಿಷ್ಟ ಘಟನೆಯನ್ನಾದರೂ ಪೂರ್ತಿ ಓದ್ಬೇಕು. ಜನ್ನ ಇಂಥವನ್ನು ಓದ್ಬೇಕಂದ್ರೆ ಪೂರ್ತಿ ಕಾವ್ಯ ಓದ್ಬೇಕು. ವಚನಗಳು ಹಾಗಲ್ಲ, ವಚನಗಳು ಪಾಪ್ಯುಲರ್ ಆಗೋದಕ್ಕೆ ಇನ್ನೊಂದು ಕಾರಣ ಇದೆ. ಅದು ಏನು ಅಂದರೆ ಮುಕ್ತಕಗಳು, ಅದರ ಸ್ವರೂಪ ಮುಕ್ತಕ ಅಂತ
ನಾವು ಕಲಿತೀವಿ. ಅಂದ್ರೆ ಇವಾಗ ಸರ್ವಜ್ಞಾನ ವಚನಗಳಿದೆ, ಇವಾಗ ನಾಲ್ಕು ಅಧ್ಯಾಯ ಓದಿ ನಿಲ್ಲಿಸ್ಕೋಬಹುದು. ಕುಮಾರಗಾಸಂದ ಹಾಗಾಗಲ್ಲ, ಯಾವುದೋ ಒಂದು ಒಂದು 15-16 ಪದ್ಯದವರೆಗೆ ನಿಲ್ಲಿಸ್ಕೊಂಡು ಆಮೇಲೆ ಮುಂದುವರಿಸ್ತೀರಿ. ವಚನಗಳು ಹಾಗಲ್ಲ, ನಿಮ್ಗೆ ಇಷ್ಟ ಬ ವಚನಗಳನ್ನ ಅವರು ಇಷ್ಟ ಬಂದ ಹಾಗೆ ಬರೆದ ಹಾಗೆ ಸಹೃದಯರು ಇಷ್ಟ ಬಂದ ಹಾಗೆ ಓದ್ಕೋಬಹುದು. ಚೆನ್ನಾಗಿದೆ ಅದರ ಸ್ವರೂಪ. ಬಿಡಿ ಬಿಡಿಯಾಗಿ ನೀವು ಓದ್ಕೊಂಡು ಒಂದು ಚಿತ್ರ ತಗೋಬಹುದು. ಆಮೇಲೆ ಇಡಿಯಾಗಿ ಓದಿ ಒಂದು ಅವರ ಮನೋಧರ್ಮ, ಜೀವನ ದರ್ಶನ, ಅದರ ಪ್ರಭಾವ, ಇವುಗಳನ್ನೆಲ್ಲ ನೀವು ಒಟ್ಟಾರೆಯಾಗಿಯೂ ಬಿಡಿ ಬಿಡಿಯಾಗಿ ಮತ್ತು ಇಡಿಯಾಗಿ ನೀವು ಗ್ರಹಿಸಿಕೊಳ್ಳುವ ಒಂದು ಅವಕಾಶದ ಆಯ್ಕೆ ನಿಮಗೆ ವಚನಗಳಲ್ಲಿ ಇರುತ್ತೆ. ಅದು ಒಂದು ವಿಶೇಷ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಇನ್ನು ವಚನ ಮತ್ತು ಹಾಡಿಗೆ ಸಂಬಂಧಪಟ್ಟಂಥ ಕೆಲವು ಸಂಗತಿಗಳನ್ನು ನಾನು ತಿಳಿಸ್ತೇನೆ. ಈ ಅನಾ ಕೃಷ್ಣ ಅವರು, ಅನಾ ಕೃಷ್ಣರಾಯರು ಒಂದು ಕಾಲಘಟ್ಟದೊಳಗೆ 40s, 50s, 30s ಈ ಪೀರಿಯಡ್ ಅಲ್ಲಿ ಅನೇಕ ಜನ ಸಂಗೀತಗಾರರಿಗೆ ಅವರು ಅಂದ್ರೆ ಅವರೇ ಮಾಡಿದ್ರು ಅಂತ ನಾನು ಹೇಳ್ತಾ ಇಲ್ಲ, ಅವರು ತುಂಬಾ ಒತ್ತಾಸೆ ಮಾಡಿ ಪ್ರಭಾವವನ್ನು ಬೀರಿ ವಚನಗಳನ್ನ ಹಾಡುವ ಒಂದು ಪದ್ಧತಿಯನ್ನ ತಂದ್ರು. ಕ್ರೆಡಿಟ್ ಶುಡ್ ಗೋ ಟು ಅನಕ್, ಯಾಕೆಂದ್ರೆ ಬೇರೆ ಬೇರೆ ಭಾಷೆದು ಬೇರೆ ಬೇರೆ ಹಾಡ್ತಾ ಇದ್ದಂತ ಸಂದರ್ಭದಲ್ಲಿ ವಚನಗಳನ್ನ ಅದು ಪದ್ಧತಿ ನಿಂತೋಗಿತ್ತು. ಯಾಕೆಂದ್ರೆ ವಚನಗಳನ್ನ ಹಾಡ್ತಾ ಇದ್ರು ಅನ್ನೋದಕ್ಕೆ ಹಳೆ ಸಾಹಿತ್ಯದೊಳಗೆ ಅನೇಕ ದೃಷ್ಟಾಂತಗಳು ಸಿಗುತ್ತವೆ. ವಚನಗಳನ್ನ ಹೇಗೆ ಹೇಗೆ ಹಾಡ್ಕೊಂಡು ಹೋಗ್ತಿದ್ರು ಇವುಗಳೆಲ್ಲ ಬರುತ್ತೆ. ಬಸವಣ್ಣನೇ ಹೇಳ್ತಾನೆ ಒಂದ್ ಕಡೆ, ಆದ್ಯರ ವಚನ ಪುರುಷ ಕಂಡಯ್ಯ, ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂತಾನೆ. ಆದ್ಯರ ವಚನ ಅಂದ್ರೆ ಬಸವಣ್ಣನಿಗಿಂತ ಮೊದಲು ಬಸವಣ್ಣನಿಗೆ ಏನಾಯ್ತು ಅಂದ್ರೆ ಬಸವಣ್ಣನೇ ವಚನಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿಲ್ಲ, ಅವನ ಕಾಲದ ಹೊತ್ತಿಗೆ. ಮತ್ತೆ ಇನ್ನೊಂದು ಕಾಂಟ್ರವರ್ಸಿ ಇದೆ, ಜಯಡರ ದಾಸಿಮಯ್ಯ, ದೇವರ ದಾಸಿಮಯ್ಯ, ಅವನು ಆದ್ಯ ವಚನಕಾರ ಜಯಡರ ದಾಸಿಮಯ್ಯ. ನನ್ನ ಇತಿಮಿತಿಯ ಗ್ರಹಿಕೆಯ ಪ್ರಕಾರ ಜಯಡರ ದಾಸಿಮಯ್ಯ ಅನ್ನೋನು ಆದ್ಯ ವಚನಕಾರ. ಅವನು ರಾಮನಾಥ ಎನ್ನುವ ಅಂಕಿತದಲ್ಲಿ ಅವನು ವಚನಗಳನ್ನ ಬರೆದ. ಇದು ಬರುತ್ತೆ ನೋಡಿ, ಕೆಲವು ವಚನಗಳಿವೆ ಬಹಳ ಅದ್ಭುತವಾದ ವಚನಗಳು. ಮಠದೊಳಗಣ ಬೆಕ್ಕು ಇಳಿಯ ಕಣ್ಣು ಪುಟನೆಗೆದಂತ ಇತ್ತು ಕಾರಣ ರಾಮನಾಥ, ಈ ತರ ಬಹಳ ಸೊಗಸಾದ ವಚನಗಳನ್ನ ಅವನು ರಚಿಸಿದ್ದಾನೆ. ಅವನನ್ನ ಆದ್ಯ ವಚನಕಾರ ಅಂತ ಹೇಳಿ ಗುರುತಿಸಲಾಗಿದೆ. ಬಸವಣ್ಣನಿಗಿಂತ ಸುಮಾರು 80-90 ವರ್ಷಗಳಷ್ಟು ಹಿಂದಿನವನು. ಆದ್ಯರ ವಚನ ಪುರುಷ ಕಂಡಯ್ಯ, ಪುರುಷ ಅಂದ್ರೆ ಸ್ಪರ್ಶಮಣಿ, ಫಿಲಾಸಫರ್ ಸ್ಟೋನ್ ಅಂತ. ಅದನ್ನ ತಾಕ್ಸಿದ್ರೆ ಯಾವುದು ಆ ಪುರುಷಕ್ಕೆ ತಾಕತ್ತೋ ಅದು ಚಿನ್ನ ಆಗುತ್ತೆ ಅಂತ ಹೇಳಿ ಒಂದು ನಂಬಿಕೆ. ಆದ್ಯರ ವಚನ ಪುರುಷ ಕಂಡಯ್ಯ, ಆದ್ರೆ ಅದು ಅಧರಕ್ಕೆ ಕಹಿ ಉದರಕ್ಕೆ ಸಿಹಿ, ತುಟಿಗೆ ಕಹಿ ಆದ್ರೆ ಹೊಟ್ಟೆಗೆ ಸಿಹಿ. ಔಷಧಿ ಇದ್ದಾಗೆ ಕುಮಾರ್ಯಾಸನು ಇದೆ ಮಾತನ್ನ ಹೇಳಿರೋದು. ನುಡಿಗಳು ಕಿವಿಗೆ ಕರ್ಕಶವಾದೊಡೆ ತುದಿಗೆ ಲೇಸಗುದು ನೃಪತಿ, ದುರ್ಯೋಧನಿಗೆ ಹೇಳ್ತಾನ. ದುರ್ಯೋಧನನಿಗೆ ಹೇಳುವಾಗ, ಬುದ್ಧಿವಾದ ಹೇಳುವಾಗ, ನೀವು ಜಗಳ ಆಡಬೇಡಿ ಅಂತ ಹೇಳುವಾಗ ಈ ಮಾತು ಬರುತ್ತೆ. ಅವನು ನೆರವು ಕೇಳೋದಕ್ಕೆ ತನ್ನ ಬಳಿಯಲ್ಲಿ ಬಂದಿದ್ದಾಗ ಕುಮಾರವ್ಯಾಸ ಆ ಪದ್ಯ ಬರುತ್ತೆ. ಕೌರವೇಶ್ವರ ಕೇಳು ಅವನೀನಾರಿ ಆರೊಡನೆ ಒಕ್ಕತನವಿದ್ದು ಆರ ಮೆಚ್ಚಿದಳು ಆರ ಸಂಗಡ ಉರಿಯ ಆಗಿದಳು. ಭೂರಿ ಮಮಕಾರದಲ್ಲಿ ನೃಪಾಲಕರು ವಿಚಾರಿಸದೆ ಧರೆ ತಮ್ಮದೆಂದೇ ನಾರಕದ ಸಾಮ್ರಾಜ್ಯ ಕೈದುವರು ನೃಪತಿ ಕೇಳಿದ. ನಮ್ಮ CMಗಳು ನೋಡಿ, ನಮ್ಮ PMಗಳು ನೋಡಿ, ನಂದೇ ಕರ್ನಾಟಕ, ನಾನು CM ಆಗ್ಬೇಕು. ಆಮೇಲೆ ಹಂಚ್ಕೊಳ್ಳೋದು, ಎರಡೂವರೆ ವರ್ಷ ಹಂಚ್ಕೊಳ್ಳೋದು, ಆಮೇಲೆ ಅದು ವಚನ ಭಂಗ ಮಾಡೋದು, ಸೋತೋಗೋದು, ತಿರ್ಗಾ ಪಡ್ಕೊಳ್ಳೋದು, ಹೊಡೆದಾಡೋದು, ಭೂಕ ಬಳಕೆ ಮಾಡೋದು, ಅದನ್ನೇ ಕುಮಾರ್ಯಾಸ ಹೇಳ್ತಾರೆ.
ಈ ಧರೆ ತಮ್ಮದೇನೆ ನಾರದ ಸಾಮ್ರಾಜ್ಯ ಕೈದುವರು ಪತಿ ಎಲ್ಲಿದ್ದಾಳೆ ಇಂದಿರಾ ಗಾಂಧಿ ಇವತ್ತು ಎಲ್ಲಿದೆ ಇಂದಿರಾ ಗಾಂಧಿ 75ರ ದಶಕದೊಳಗೆ ಇಂದಿರಾ ಈಸ್ ಇಂಡಿಯಾ ಇಂಡಿಯಾ ಈಸ್ ಇಂದಿರಾ ಅನ್ನೋರು ಇವತ್ತಿನ ಹುಡುಗರನ್ನು ಕೇಳಿದ್ರೆ ಯಾರವರು ಅಂತ ಹೇಳಿ ಕೇಳ್ಬೋದು ಇದು ರಾಜರ ಕಥೆಗಳು ಹೀಗೆ ಅವರು ಅಶಾಶ್ವತವಾಗ್ತಾರೆ ಈ ಹದ್ರುವದ ಬಾಳಿಕೆಯೊಳಗೆ ಪುರುಷಾರ್ಥವನ್ನು ಸಂಚಿಸಿ ಕಲಿಯಬೇಕು ನೃಪತಿ ಇದು ಅಶಾಶ್ವತ ಕಣಯ ಇಲ್ಲಿ ಪುರುಷಾರ್ಥ ಪುರುಷಾರ್ಥದ ಕೊನೆ ಮೋಕ್ಷ ಅದನ್ನ ಪಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಡೋದು ಅಂತ ಹೇಳಿ ಅವನು ಹೇಳ್ತಾನೆ ನುಡಿದ ಡೀಗಳು ಕಿವಿಗೆ ಕರ್ಕಶವಾದೊಡೆ ತುದಿಗೆ ಲೇಸಬಹುದು ನೃಪತಿ ನಾನು ಹೇಳುವ ಮಾತುಗಳು ಈಗ ನಿನಗೆ ಕೇಳೋದಕ್ಕೆ ಕಠಿಣ ಅನಿಸ್ಬೋದು ಆದರೆ ಕೊನೆಗೆ ಅದು ಒಳ್ಳೆಯದಾಗುತ್ತೆ ಕಣಯ್ಯ ಆದ್ಯರ ವಚನ ಪುರುಷ ಕಂಡಯ್ಯ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಇದು ಬಸವಣ್ಣನ ವಚನದಲ್ಲಿ ಬರ್ತಕ್ಕಂಥದ್ದು ಆಮೇಲೆ ಈ ಹಾಡು ಹಾಡುಗಳ ಬಗ್ಗೆ ನಾನು ಬಂದೆ ಈಗ ಬಸವರಾಜ ರಾಜಗುರು ಆಗಲಿ ಅಥವಾ ಮಲ್ಲಿಕಾರ್ಜುನ ಮನ್ಸೂರಾಗಲಿ ಆಮೇಲೆ ಮರಾಠ ಕನ್ನಡ ಬಾರ್ಡರ್ನಲ್ಲಿ ಕೆಲವರು ಇದ್ದಾರೆ ಸರ್ದಾರ್ ಅಂತ ಒಬ್ಬರು ಇದ್ದಾರೆ ಇನ್ನೊಬ್ಬ ಮರಾಠಿ ಮ್ಯೂಸಿಷಿಯನ್ ಇದ್ದಾರೆ ಹಿಂದೂಸ್ತಾನಿಗರು ಅವರೆಲ್ಲ ವಚನಗಳನ್ನ ಬಹಳ ಸೊಗಸಾಗಿ ಆಡ್ತಾರೆ ಬಹಳ ಸೊಗಸಾಗಿ ಮಲ್ಲಿಕಾರ್ಜುನ ಮನ್ಸೂರದು ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ ಅದು ಯಾವ ರೀತಿಯ ಒಂದು ಖ್ಯಾತಿಯನ್ನ ಪಡ್ಕೊಂತು ನಿಮ್ಮಲ್ಲಿ ಬಹಳ ಜನಕ್ಕೆ ಗೊತ್ತಿರ್ಬೋದು ಯಾಕೆಂದ್ರೆ ಅದನ್ನ ಆ ಮಲ್ಲಿಕಾರ್ಜುನ ಮನ್ಸೂರು ಬಸವರಾಜ ರಾಜರು ಹಾಡಿದಂತ ಸಂದರ್ಭಗಳಲ್ಲಿ ಇನ್ನೊಂದು ಅರ್ಥದ ಆಯಾಮವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗೋದಕ್ಕೆ ಸಾಧ್ಯ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೆ ಅಕ್ಕ ಕೇಳವ್ವ ನಾನು ಒಂದು ಕನಸು ಕಂಡೆ ಅಂದ್ರೆ ನೋಡಿ ಗಾಯನ ಅನೇಕ ಸಂದರ್ಭದಲ್ಲಿ ಕಾವ್ಯದ ಅರ್ಥದ ಪರಂಪರೆಯನ್ನ ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ ಸೊ ಆಮೇಲೆ ನೀವು ಗಮನಿಸಿ ಸಾಮಾನ್ಯವಾಗಿ ವಚನ ಸಾಹಿತ್ಯದ ಹಾಡಿಕೆ ಇರುವುದು ಹಿಂದೂಸ್ತಾನಿ ಪದ್ಧತಿಯಲ್ಲಿ ಕರ್ನಾಟಕ ಪದ್ಧತಿಯಲ್ಲ ಅಲ್ಲ ಅಂದ್ರೆ ಹಿಂದೂಸ್ತಾನಿ ಪದ್ಧತಿ ಎಂದಾಗ ಅದಕ್ಕೆ ಅಖಿಲ ಭಾರತೀಯ ಮಟ್ಟದ ಒಂದು ವ್ಯಾಪ್ತಿ ಇದೆ ಅಖಿಲ ಭಾರತೀಯ ಮಟ್ಟದ ಒಂದು ವ್ಯಾಪ್ತಿ ಇದೆ ಇಲ್ಲಿ ಒಂದು ಸಂಗೀತ ದೊಡ್ಡದು ಒಂದು ಸಂಗೀತ ಚಿಕ್ಕದು ಅಂತ ನಾನು ಹೇಳ್ತಲ್ಲ ಶ್ರೇಷ್ಠ ಮಟ್ಟದ ಸಂಗೀತ ಇಡೀ ಜಗತ್ತಿನೊಳಗೆ ಚಿಲಿ ದೇಶದ ಸಂಗೀತ ಕೂಡ ಸಂಗೀತಕ್ಕೆ ಭಾಷೆ ಇಲ್ಲ ಸಂಗೀತಕ್ಕೆ ಭಾಷೆ ಇಲ್ಲ ರಾಗ ಅದು ನಮ್ಮನ್ನ ಅತ್ಯಂತ ಕ್ಷಿಪ್ರವಾಗಿ ತಲುಪಬಹುದಾದ ಕ್ವಿಕ್ ಕಲೆ ಅದು ಒಂದು ಪದ್ಯ ಅರ್ಥ ಮಾಡ್ಕೋಬೇಕಾದ್ರೆ ಒದ್ದಾಡ್ಬೇಕು ನಾವು ಸಂಗೀತ ಆಗಲ್ಲ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಒದ್ದಾಡೋ ಪ್ರಶ್ನೆಯೇ ಇಲ್ಲ ಪರವಶರಾಗ್ಬಿಡ್ತೀವಿ ನಾವು ಪರವಶರಾಗ್ಬಿಡ್ತೀವಿ ನಮ್ಮ ಬುದ್ಧಿ ಕೆಲಸ ಮಾಡೋದಕ್ಕೆ ಹೋಗಲ್ಲ ಅಲ್ಲಿ ನಾವು ಪರವಶರಾಗಿರ್ತೀವಿ ಇರಲಿ ಆದ್ರಿಂದ ಇಲ್ಲಿ ಈ ವಚನಗಳನ್ನ ಕುರಿತು ಇದ್ರ ಬಗ್ಗೆ ಕೂಡ ಒಂದು ಕಾಲಘಟ್ಟದಲ್ಲಿ ಚರ್ಚೆಗಳು ನಡೆದವು ಬಹುಶಃ ಆ ಪದ್ಧತಿ ನಿಂತು ಹೋಗ್ಬಿಟ್ಟು ಆಮೇಲೆ ಅನಕ್ರು ಟುಕ್ ಲಾಟ್ ಆಫ್ ಪೇನ್ಸ್ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ನಿಜವಾಗ್ಲೂ ಸಂತೋಷ ಪಡಬೇಕು ಇನ್ಫ್ಯಾಕ್ಟ್ ಮಲ್ಲಿಕಾರ್ಜುನ ಒಂದ್ಸಲು ಹರಿಹರನ ರಗಳೆಗಳನ್ನೆಲ್ಲ ಹಾಡ್ಬಿಟ್ಟಿದ್ದಾರೆ ನಾನು ನಿನ್ನೆ ತಾನೇ ನನ್ನ ಪುಣ್ಯಕ್ಕೆ ಯಾರೋ ಕಳಿಸಿದ್ರು ಒಂದು ಫೇಸ್ಬುಕ್ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ ಹರಿಹರನ ರಗಳೆಯನ್ನ ರಗಳೆಯ ಕೆಲವು ಸಾಲುಗಳನ್ನ ಮಲ್ಲಿಕಾರ್ಜುನ್ ಮನ್ಸೂರು ಹಾಡಿರೋದನ್ನ ನಮ್ಮ ಶಾಮರ್ಟ್ರು ಕಳಿಸ್ಕೊಟ್ರು ಇರಲಿ ಸೊ ಇಲ್ಲಿ ಈ ಹರಿಹರ ಇದನ್ನ ನೋಡಿ ಬಸವಣ್ಣನ ನಂತರದ ತಕ್ಷಣದ ಕನ್ನಡದ ದೊಡ್ಡ ಮಹಾಕವಿ ಅವನು ಒಂದ್ ಕಡೆ ಒಂದು ಕೃತಿ ಇದೆ ಅವನು ಅವನ ಒಂದು ಭಾವಗೀತಾತ್ಮಕವಾದ ಮತ್ತು ಅವನ ಒಂದು ದಿನದ ದಿನಚರಿ ಎನ್ನಿಸಿಕೊಂಡಿರ್ತಕ್ಕಂಥ ಅನನ್ಯವಾದ ಒಂದು ಕೃತಿ ಅದು ಪುಷ್ಪರಗಳೇ ಅಂತ ಒಂದು ದಿನ ಬೆಳಗಿನ ಜಾವ ಕವಿ 4:30-5 ಗಂಟೆಗೆ ಎದ್ದು ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ವಿಭೂತಿಯನ್ನ ಹಚ್ಚಿಕೊಂಡು ಒಂದು ಬುಟ್ಟಿಯನ್ನ ಕೈಯಲ್ಲಿ ಇಟ್ಕೊಂಡು ಆ ಬುಟ್ಟಿ ಹೇಗೆ ಅಂದ್ರೆ ಅದರಲ್ಲಿ ಹಾಕಿದ ಹೂವಿನ ಪರಿಮಳ ಒಂಚೂರು ಆಚೆಗೆ ಹೋಗಲ್ವಂತೆ ಅಂತಹ ಮಾಯಾ ಬುಟ್ಟಿಯನ್ನ ಅವನು ತನ್ನ ಹೆಗಲಿನ ಮೇಲೆ ಹಾಕೊಂಡು ನಿನ್ನ ಗೀತಂಗಳಂ ಭಕ್ತಿಯಂ ಪಾಡುತ್ತ ನಿನ್ನ ವಚನಗಳಂ ಶ್ರದ್ಧೆಯಂ ಪಾಡುತ್ತ
ನಿನ್ನಗಿ ಬರೀ ಸುಮ್ಮನೆ ಹುಟ್ಟಿ ಹೇಳಕ್ ಹೋಗ್ಲಿಲ್ಲ ಅವನು. ನಮಗೆಲ್ಲ ಹೂ ತಗೊಂಡ್ ಅಂತ ನಮ್ಮ ಅಮ್ಮನೋ ನನ್ನ ಹೆಂಡತಿನೋ ಹೇಳಲ್ಲ, ಟೆಕ್ನಿಕಲ್ ವರ್ಕ್ ಅಷ್ಟೇ ಅದು. ತರಕಾರಿ ತಂದಾಗ ಹೂ ತರ್ತೀವಿ ಅಷ್ಟೇ, ಆದ್ರೆ ಹರಿಹರನಿಗೆ ಆಗಲ್ಲ. ಅದು ಶಿವನಿಗೆ ಪೂಜೆ ಮಾಡುವ ಹೂವು, ಶಿವನಿಗೆ ಪೂಜೆ ಮಾಡುವ ಹೂವು, ತಾನು ಸ್ವತಃ ಪೂಜೆ ಮಾಡುವ ಹೂವು. ಆದ್ರಿಂದ ತನ್ನ ಜೀವ ಸರ್ವಸ್ವವನ್ನ ಧಾರೆ ಎರೆದು ಆ ಕ್ರಿಯೆಯೊಳಗೆ ತೊಡಗುತ್ತಾನೆ. ಬರೀ ಸುಮ್ಮನೆ ಹೋಗೋದಲ್ಲ, ನಿನ್ನನ್ನೇ ನೆನೆಸ್ಕೊಂಡು, ಬರೀ ನೆನೆಸ್ಕೊಂಡಲ್ಲ, ನಿನ್ನ ಗೀತಗಳಂ ಭಕ್ತಿ ಹಿಂಪಾಡುತ್ತು, ನಿನ್ನ ವಚನಗಳಂ ಶ್ರದ್ಧೆ ಹಿಂಪಾಡುತ್ತು. ಅವನು ಹೋಗ್ತಾನೆ, ಹೋಗಿ ಆಮೇಲೆ ಬೇರೆ ಬೇರೆ ಹೂಗಳನ್ನೆಲ್ಲ ಕೀಳ್ತಾನೆ. ಕೀಳುವಾಗ ಸಂಭಾಷಣೆ ಆ ಗಿಡದ ಜೊತೆ, ಏನಮ್ಮ ಸಂಪಗೆ ಶಿವನ ಪೂಜೆಗೆ ನಿನ್ ಮಾಮೂಲಿ ಕೋಟೆ ಕೊಟ್ಬಿಡು, ಬೇರೆ ಮಾತು ಬೇಡ, ಆಮೇಲೆ ನಿಧಾನಕ್ಕೆ ಬಂದು ಮಾತಾಡ್ತೀನಿ. ಈ ರೀತಿ ಜೀವಂತವಾಗಿ ಒಂದು ಸಂವಾದ ಮಾಡಿಕೊಂಡು ಅವನು ಹೂಗಳನ್ನೆಲ್ಲ ಸಂಗ್ರಹಿಸಿ ಆ ತೋಟದೊಳಗೆ ಒಂದು ಸರೋವರದ ಪಕ್ಕದಲ್ಲಿ ಇರುವ ಲತಾಮಂಟಪದಲ್ಲಿ ಕೂತ್ಕೊಂಡು ಬಾಳೆ ಎಲೆಯನ್ನ ಹಾಸಿ ಸುತ್ತಲೂ ಮಾವಿನ ಎಲೆಯ ಗಡಿಯನ್ನ ಕಟ್ಟಿ ಅದರೊಳಗೆ ಹೂವನ್ನ ಹಾಕಿ ತಾನೇ ಹಾರವನ್ನ ಕಟ್ಟಿ ಸ್ವತಃ ಈಶ್ವರನಿಗೆ ಪೂಜೆ ಮಾಡಿ ಹಾರವನ್ನ ಹಾಕೋದು, ಅದೇ ಪುಷ್ಪಗಳೇ. ನಮ್ಮ ವೀರ ಸ್ವಾಮಿಗಳು ಕನ್ನಡ ಸಾಹಿತ್ಯದಲ್ಲಿ ಸಸ್ಯ ಗಿಡ ಮರಗಳು ಅಂತ ಬರೆದಿದ್ದಾರೆ, ಇದನ್ನ ವಿಶೇಷವಾಗಿ ಗಮನಿಸಿದ್ದಾರೆ. ಪುಷ್ಪ ರಗಳೇ ಇರಲಿ, ಅಲ್ಲಿ ವಚನಗಳನ್ನ ಹಾಡುವ ಒಂದು ಸಾಲು ಬರುತ್ತೆ. ಅಂದ್ರೆ ಹರಿಹರನ ಕಾಲದ ಹೊತ್ತಿಗೆ ವಚನಕಾರರ ನಂತರದ ತಲೆಮಾರಿನ ಹೊತ್ತಿಗೆ ವಚನಗಳನ್ನ ಗಾಯನ ಮಾಡ್ತಕ್ಕಂತಹ ಹಾಡ್ತಕ್ಕಂತಹ ಒಂದು ಪದ್ಧತಿ ಬಂದಿತ್ತು ಅನ್ನೋದಕ್ಕೆ ಅದು ಉದಾಹರಣೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಎರಡು ಸಂಗತಿಗಳನ್ನ ಹೇಳ್ಬಿಟ್ಟು ನನ್ನ ಚಪ್ಪಲಕ್ಕೋಸ್ಕರ, ಆಮೇಲೆ ಜೊತೆಗೆ ಅದು ಕರೆಕ್ಟ್ ಆಗೂ ಎಲ್ಲ ಫ್ಯಾಕ್ಟ್ಸು ಪ್ರಕಟ ಆಗಬೇಕು. ಇನ್ನ ನೋಡಿ, ತಮಿಳು ಭಾಷೆ, ತೆಲುಗು ಭಾಷೆ, ಮಲಯಾಳಂ ಭಾಷೆಗಳಲ್ಲಿ ದ್ವಿಪದಿಗಳಲ್ಲಿ ರಗಳೆ ಷಟ್ಪದಿ ಒಳಗೆ ಬಿಡಿ ಬಿಡಿ ವಚನಕಾರರನ್ನ ಕುರಿತ ಕೃತಿಗಳು ಬಂದಿರ್ತಕ್ಕಂಥದ್ದುಂಟು. ಆಮೇಲೆ ವಚನಕಾರರ ನಂತರ ಏನಾಗೋಯ್ತು ಅಂದ್ರೆ, ವಚನಕಾರರು ಕಾವ್ಯಕ್ಕೆ ವಸ್ತುವಾದರು. ಇದು ರಿಯಲಿ ಇಂಟ್ರೆಸ್ಟಿಂಗ್. ಬಸವಣ್ಣನ ಕುರಿತು ಅನೇಕ ಕೃತಿಗಳು ಹುಟ್ಕೊಂಡು, ಅಲ್ಲಮ ಪ್ರಭುವನ್ನ ಕುರಿತು ಕೃತಿಗಳು ಹುಟ್ಕೊಂಡು, ಅಕ್ಕಮಹಾದೇವಿಯನ್ನ ಕುರಿತು ಹುಟ್ಕೊಂಡು, ಈಗಲೂ ಬರೀತಾ ಇದ್ದಾರೆ ಬಸವಣ್ಣನ ಬಗ್ಗೆ, ಅಕ್ಕಮಹಾದೇವಿ ಬಗ್ಗೆ, ಅಲ್ಲಮ ಪ್ರಭುವಿನ ಬಗ್ಗೆ. ಬರೀ ವೀರಶೈವರು ಅಲ್ಲ, ಬೇರೆ ಧರ್ಮಕ್ಕೆ ಸೇರಿದ ಜಿ ಬಿ ರಾಜರತ್ನಂದು ಒಂದು ಅಲ್ಲಮ ಪ್ರಭುವಿನ ಬಗ್ಗೆ ಒಂದು ಒಳ್ಳೆ ಪುಸ್ತಕ ಇದೆ, ಅಲ್ಲಯ್ಯನ ಬೆಳಕು ಅಂತ ಹೇಳಿ. ಸೊ ಹೀಗೆ ಆ ವಚನ ಮತ್ತು ವಚನಕಾರರು ಕನ್ನಡ ಸಾಹಿತ್ಯದೊಳಗೆ ಒಂದು ಬರವಣಿಗೆಯ ವ್ಯಾಪ್ತಿಯನ್ನ ಕಾಲದಿಂದ ಕಾಲಕ್ಕೆ ಹೆಚ್ಚು ಹಿಗ್ಗಲಿಸ್ತಾ ಹೋದಂತ ಒಂದು ಕ್ರೆಡಿಟ್ ಈ ವಚನಕಾರರಿಗೆ ಸಿಗತ್ತೆ. ಇನ್ನ ಬಹುಶಃ ನಾನು ಅನ್ಕೊಳ್ಳೋದು ವಚನಕಾರರ ನಂತರ, ಈಗ ಉದಾಹರಣೆಗೆ ಹರಿಹರನನ್ನು ನೋಡಿ, ಹರಿಹರ ಬಸವರಾಜ ದೇವರಗಳೇ ಅಂತ ಬಂದ, ಬಸವಣ್ಣ ನಾಯಕ, ಮಹಾದೇವಿ ಏಕನರಗಳೇ. ಬಸವರಾಜ ದೇವರಗಳೇ ನೀವು ಓದ್ಬೇಕು ದಯವಿಟ್ಟು. ನಾನು ಇಲ್ಲಿ ಉಪನ್ಯಾಸ ಮಾಡುವ ಉದ್ದೇಶ ನಿಮ್ದು ಆಯಾ ಕೃತಿಗಳನ್ನು ಪೂರ್ತಿ ಸೊಗಸನ್ನ ನಾನು ಕೊಡೋಕ್ಕಾಗಲ್ಲ, ನೀವೇ ಸ್ವತಃ. ಬಸವರಾಜ ದೇವರಗಳೇ ರೀಪ್ರಿಂಟ್ ಆಗಿದೆ, ಸಿಗ್ತಾ ಇರಲಿಲ್ಲ. ಟಿ ಎಸ್ ವೆಂಕಟನಾಯ್ನವರು ಅದನ್ನ ಎಡಿಟ್ ಮಾಡಿರೋದು ತುಂಬಾ, ಅದರಲ್ಲಿ ಬಸವಣ್ಣ ಪೂಜೆ ಮಾಡತಕ್ಕಂತ ಸಂದರ್ಭಗಳು ಅತ್ಯದ್ಭುತ. ಅದಕ್ಕೋಸ್ಕರ ನಾನು ಕೂಡಲ ಸಂಗಮಕ್ಕೆ ಹೋಗಿ ಬಂದೆ. ಹರಿಹರನ ಬಸವರಾಜ ದೇವರ ರಗಳೆಯನ್ನು ಓದಿ ಪ್ರೇರೇಪಿತನಾಗಿ ಕೂಡಲ ಸಂಗಮ ನೋಡ್ಕೊಂಡು ಬಂದೆ. ಇನ್ನೆಂತ ಪವರ್ಫುಲ್ ದೇವರ ಹರಿ, ಬಸವಣ್ಣನ ಮೇಲೆ ಅಂತಹ ಪ್ರಭಾವವನ್ನು ಬೀರಿರ್ಬೇಕಾದ್ರೆ ಆ ಕಪಡಿ ಸಂಗಮದಲ್ಲಿ ಇರತಕ್ಕಂತ ಆ ಕೂಡಲ ಸಂಗಮ ಅಂತ ಅವನು ಅಂಕಿತ ಇಟ್ಕೊಂಡಂತಹ ಆ ದೇವರು ಅದು ಎಷ್ಟು ಪ್ರಭಾವ ಬೀರಿರಬಹುದು, ಅದನ್ನ ನಾನು ಕನ್ನಡಿಗನಾಗಿ ನೋಡಬೇಕು ಅನ್ನುವ ಒಂದು ಕುತೂಹಲದಿಂದ ನಾನು ಕಳೆದ ವರ್ಷ ನಾನು ನೋಡಿರಲಿಲ್ಲ ಆ ಕೂಡಲ ಸಂಗಮವನ್ನ ನಾನು ನೋಡ್ಕೊಂಡು ಬಂದೆ. ಇಲ್ಲಿ ಅಲ್ಲಿ ಅವನು ಹೇಗೆ ಈಶ್ವರನ ಪೂಜೆ ಮಾಡ್ತಿದ್ನೆ ಅಂತಂದ್ರೆ ಒಂದು ಕಡೆ ಬರುತ್ತೆ
ನೋಡ್ತಾ 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 ಇವನೇ ಶಿವಲಿಂಗ ಆಗ್ಬಿಟ್ಟಂತೆ. ಕಣ್ಣಲ್ಲಿ ಕಣ್ಣೋಳು ಶಿವಲಿಂಗ ಬರೆದಲ್ಲೇ ಇರದೆ. ಇವು ಬಸವಣ್ಣನ ಕಣ್ಣನ್ನು ನೋಡಿದ್ರೆ ಅಲ್ಲಿ ಕಣ್ಣಲ್ಲ ಶಿವಲಿಂಗ ಕಾಣುತ್ತೆ. ಅಷ್ಟು ತನ್ಮಯತೆ. ಮತ್ತೆ ಅವನಿಗೆ ರಾತ್ರಿ ಕನಸಲ್ಲಿ ಒಂದಿನ ಈಶ್ವರ ಬಂದು, ಎಲೆ ಬಸವ, ಬಸವಣ್ಣ, ಬಸವಿದೇವ, ನೀನು ಬಿಜ್ಜಳ ನಿಪ್ಪ ಮಂಗಳವಾಡಕ್ಕೆ ಹೋಗು ಅಂತ ಆಜ್ಞೆ ಮಾಡಿಬಿಡ್ತಾನೆ. ಆವಾಗ ಒಂದು ಒಳ್ತಾನೆ ಆ ಕಪ್ಪಡಿ ಸಂಗಮೇಶ್ವರನನ್ನ ಬಿಟ್ಟು ಹೋಗ್ಬೇಕಾದ್ರೆ ಆ ಬಸವಣ್ಣ ಪಡ್ತಕ್ಕಂಥ ಪರಿಪಾಟ್ಲು ಮತ್ತು ಅವನ ಮನಸ್ಸಿನ ತುಮುಲುಗಳನ್ನ ಅದು ವಿಶ್ವ ಸಾಹಿತ್ಯದ ಒಂದು ಶ್ರೇಷ್ಠ ಸನ್ನಿವೇಶಗಳಲ್ಲಿ ಒಂದು ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಯಾವಾಗಲಾದರೂ ಅವಕಾಶ ಆದಾಗ ಬೇರೆ ಬೇರೆ ಸಂದರ್ಭದಲ್ಲಿ ಕೇಳಿ ನಾನು ಅದನ್ನ ಓದಿ ಹೇಳಬಲ್ಲೆ. ಸೊ ಹೀಗೆ ಆಮೇಲೆ ಈ ಹರಿಹರ ಇವ್ರ ಮೇಲೆ ಬರೆದ್ರೆ ಹರಿಹರನ ಮೇಲೆ ಇನ್ನೊಬ್ಬ ಕವಿ ಬರ್ತಾರೆ ರಾಘವಾಂಕ, ಹರಿಹರ ಮಹತ್ವ ಅಂತ. ರಾಘವಾಂಕನ ಮೇಲೆ ರಾಘವಾಂಕ ಚರಿತ ಅಂತ ಹೇಳಿ ಚಿಕ್ಕನಂಜೇಶ ಅನ್ನೋ ಕವಿ ಬರ್ದ. ಅಂದ್ರೆ ಒಂದು ಸರಪಣೆ. ಬಸವಣ್ಣನ ಮೇಲೆ ಕಾವ್ಯ ಬರ್ದ ಹರಿಹರ, ಹರಿಹರನ ಮೇಲೆ ರಾಘವಾಂಕ ಕಾವ್ಯ ಬರ್ದ, ರಾಘವಾಂಕನ ಮೇಲೆ ಚಿಕ್ಕನಂಜೇಶ ಬರ್ದ. ಅಂದ್ರೆ ಈ ರೀತಿಯ ಪರಂಪರೆಗಳು ಕೂಡ ಇನ್ನೊಂದು ದಿಕ್ಕಿನಲ್ಲಿ ಬೆಳೆದಿರ್ತಕ್ಕಂಥದ್ದು ಉಂಟು. ಇದಲ್ಲದೆ ಒಟ್ಟು ವಚನಕಾರರನ್ನ ಕುರಿತ ಒಂದು ರೋಮಾಂಚಕವಾದ ರೀತಿಯಲ್ಲಿ ವೀರಶೈವ ಅಮೃತ ಪುರಾಣ ಅನ್ನುವ ಕೃತಿಗಳ ಪರಂಪರೆಗಳು ಕೂಡ ಕನ್ನಡ ಸಾಹಿತ್ಯದಲ್ಲಿ ಹುಟ್ಕೊಂಡು. ಇನ್ನ ಒಂದು ಮಾತು, ಅದು ಏನು ಅಂದ್ರೆ ಎರಡು ಪರಿಕಲ್ಪನೆಗಳು, ಎರಡು ಪರಿಕಲ್ಪನೆಗಳು ವಚನಕಾರರ ಕಾಲದಲ್ಲಿ. ಅದು ಏನಪ್ಪ ಅಂದ್ರೆ ಅನುಭವ ಮಂಟಪ ಮತ್ತು ಶೂನ್ಯ ಸಿಂಹಾಸನ ಎನ್ನುವ ಪರಿಕಲ್ಪನೆ. ಅನುಭವ ಮಂಟಪ ಅಂದ್ರೆ ಯಾವುದೋ ಒಂದು ಥಿಯೇಟರ್ ಅಲ್ಲ, ಅದು ಒಂದು ಪರಿಕಲ್ಪನೆ. ಈ ಶೆಟ್ಟಿ ಬಿಟ್ಟಲ್ಲೇ ಪಟ್ಟಣ ಅನ್ನೋದು ಅದೇ ಇದೆ. ಇದು ಜಾತಿಯ ದೃಷ್ಟಿಯಿಂದ ನಾನು ಹೇಳ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ, ನಾನು ಐ ಆಮ್ ಅವೇರ್ ಆಫ್ ಇಟ್. ಕನ್ನಡದಲ್ಲಿ ಇರೋ ಗಾದೆ, ಶೆಟ್ಟಿ ಬಿಟ್ಟಲ್ಲೇ ಪಟ್ಟಣ. ಅವನು ಎಲ್ಲೋ ಇದ್ರೆ, ಮಳೆ ಬಂದ್ಬಿಟ್ಟು ಎಲ್ಲೋ ಇದ್ರೆ ಅಲ್ಲೇ ಅವನು ಇದು ಮಾಡಿ ವ್ಯವಹಾರ ಶುರು ಮಾಡ್ತಾನಂತೆ. ಇದು ಇದು ಕವಿಗಳು ಬಳಸಿರೋ ಗಾದೆ. ಹಾಗೆ ವಚನಕಾರರು ಏನಪ್ಪ ಅಂದ್ರೆ ಅವ್ರು ಎಲ್ಲಿ ಕೂತ್ರೆ ಅದೇ ಒಂದು ಗೋಷ್ಠಿ. ಅದಕ್ಕೆ ಕಟ್ಟಡ ಬೇಕಿಲ್ಲ, ಕಟ್ಟಡ ಅನ್ನೋದು ನಾವು ಮಾಡ್ಕೊಂಡಿರೋದು. ಫಾರ್ಮ್ಯಾಲಿಟೀಸ್, ನಮ್ಮಲ್ಲಿ ಫಾರ್ಮ್ಯಾಲಿಟೀಸ್ ಇದೆ. ಯಾರೋ ಸ್ವಾಗತ ಮಾಡ್ತಾರೆ, ಯಾರೋ ನರ್ಪಣೆ ಮಾಡ್ತಾರೆ, ಇನ್ಯಾರೋ ಇನ್ನೇನೋ ಕೊಡ್ತಾರೆ, ಹಾರ ಹಾಕ್ತಾರೆ. ಅದ್ರ ಆಚೆ ಇರೋದು ನಿಜವಾದ ವಿಚಾರ. ಈ ಅನುಭವ ಮಂಟಪ ಅನ್ನೋದ್ರಲ್ಲಿ ಮಂಟಪ ಗೋಡೆದಲ್ಲ, ವಿಚಾರದ್ದು, ಹೃದಯದ್ದು, ಮಾತಿನ ಮಂಟಪ. ಎಷ್ಟು ಚೆನ್ನಾಗಿದೆ ನೋಡಿ ಆ ಪರಿಕಲ್ಪನೆ, ಆ ಕಾನ್ಸೆಪ್ಟೇ. ಇಟ್ಸ್ ಪ್ಯೂರ್ಲಿ ಅಕಾಡೆಮಿಕ್, ಒಂದು ಐ ಐ ಟಿ ಐ ಐ ಎಂ ಇದ್ದಾಗೆ, ಪ್ಯೂರ್ಲಿ ಅಕಾಡೆಮಿಕ್. ಸೊ ಅನುಭವ ಮಂಟಪ ಮತ್ತು ಶೂನ್ಯ ಸಿಂಹಾಸನ. ಶೂನ್ಯ ಸಿಂಹಾಸನ ಅಂದ್ರೆ ಆ ಚೇರ್ಮನ್ ಅಲ್ಲಿ ಕೂತ್ಕೊಳ್ಳೋದು, ಅಲ್ಲಿ ಸೀಟ್ ಇಲ್ಲ. ಸೀಟ್ ಇದ್ರೆ ಯಾರು ಕೂತ್ಕೊಂಡ್ಬಿಡ್ತಾರೆ. ಈ ಸೀಟಿನ ಪ್ರಾಬ್ಲಮ್ ಏನು ಅಂದ್ರೆ ಪವರ್, ಅದು ಸೀಟ್ ಇದ್ದಾಗ ಅದನ್ನ ಎಳೆದ್ಬಿಟ್ಟು ಬೀಳಿಸ್ಬಿಟ್ಟು ಇನ್ನೊಬ್ಬ ಕೂತ್ಕೋಬಹುದು, ಅಥವಾ ತರಳ್ಬಿಟ್ಟು ಕೂತ್ಕೋಬಹುದು, ಸಾಯಿಸ್ಬಿಟ್ಟು ಕೂತ್ಕೋಬಹುದು. ಚರಿತ್ರೆ ಒಳಗೆ ನೋಡಿದೀವಿ ನಾವು. ಆ ಎನ್ ಟಿ ರಾವ್ ರಾವ್ ಅಮೆರಿಕಾಗ ಹೋಗ್ಬರೋದ್ರೊಳಗೆ ನಡೆಯಣ್ಣ ಭಾಸ್ಕರ್ ರಾವ್ ಅನ್ನೋ ಸಿ ಎಂ ಆಗ್ಬಿಟ್ಟಿದ್ದ. ಇತ್ತೀಚಿನ ಚರಿತ್ರೆಯಲ್ಲಿ ನಾವು ಕಾಣಬಹುದು. ಆಮೇಲೆ ಎಲ್ಲ ಕೂಡ ಹಾಕ್ಬಿಡೋದು ರೆಸಾರ್ಟ್ಗಳಲ್ಲಿ, ಯಾಕೆಂದ್ರೆ ಅವನ್ನ ಯಾರೋ ಹಾರಿಸ್ಕೊಂಡು ಹೋಗ್ಬಿಡ್ತಾರೆ, ಕಿಡ್ನಾಪ್ ಮಾಡ್ತಾರೆ. ಸೊ ಇದೆಲ್ಲ ಎಲ್ಲಿ? ಒಂದು ಸೀಟು, ಒಂದು ವಿಧಾನಸೌಧ, ಒಂದು ಪಾರ್ಲಿಮೆಂಟು ಅಂತಿದ್ರೆ ಅನುಭವ ಮಂಟಪದ ಶೂನ್ಯ ಸಿಂಹಾಸನದಲ್ಲಿ ಯಾವನ್ ಕೂತ್ಕೊಳಕ್ ಸಾಧ್ಯ? ಅಲ್ಲಮ ಪ್ರಭು ಮಾತ್ರ ಸಾಧ್ಯ. ಇಟ್ ಈಸ್ ಪಾಸಿಬಲ್ ಓನ್ಲಿ ಟು ಅಲ್ಲಮ ಪ್ರಭು ಅಣ್ಣನ್ನ. ಈ ಪರಿಕಲ್ಪನೆಗಳನ್ನ ಕೂಡ ಅವರು ತಂದಿರ್ತಕ್ಕಂಥದ್ದು ಉಂಟು. ಮುಂದೆ ಈ ವಚನವನ್ನ ಏನಂತ ಕರೆಯೋದು? ವಚನ ಧರ್ಮ, ವಚನ ಶಾಸ್ತ್ರ, ಹೀಗೆಲ್ಲ ಆಗೋಗ್ಬೇಕು. ಈ ವಚನಗಳನ್ನೆಲ್ಲ ಸೇರಿಸಿ ಅದನ್ನ ಕ್ಲಾಸಿಫೈ ಮಾಡಿ ಷಟ್ಸ್ತರ ವಚನಗಳು ಮಾಡೋದು, ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನು ವಿಂಗಡಿಸ್ಕೊಂಡು ಷಟ್ಸ್ತರ ಅದೆಲ್ಲ ಆಮೇಲೆ ಮಾಡಿದ್ದು. ಇವೆಲ್ಲ ನಂತರದ್ದು, ವಚನಕಾರರ ಬಗ್ಗೆ ತಲೆ ಅವ್ರು ಬರೆಯೋ ಇಲ್ಲ, ಬೇರೆಯವರು ಬರ್ಕೊಂಡದ್ದು, ಅದು ಹೇಳ್ತಾ ಹೋದದ್ದು. ಅದು ಜೀವಂತ ಭಾಷೆಯ ಪ್ರಕ್ರಿಯೆಯೇ ಹೊರತು
ಹೃದಯ ಹೃದಯಗಳ ಆಮೋದ ಪ್ರಮೋದವೇ ಹೊರತು ಒಣ ಪಾಂಡಿತ್ಯದ ಮುಸಿಯಲ್ಲಿ ರೆಕಾರ್ಡ್ ಮಾಡಿದ್ದಲ್ಲ, ಅದು ಆಮೇಲೆ ಜನ ಮಾಡ್ಕೊಂಡಿದ್ದು. ಸೊ ಈ ವಚನ ಶಾಸ್ತ್ರ ಅಂದ್ಬಿಟ್ಟು ಅಲ್ಲೇನಾಯ್ತು, ಅದನ್ನ ಆರು ಸ್ಥಳಗಳಿಗೆ ವಿಂಗಡಿಸಿ ಷಟ್ ಸ್ಥಳ ಅಂತ ಹೇಳಿ, ಭಕ್ತ ಸ್ಥಳ, ಮಹೇಶ್ವರ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗ ಸ್ಥಳ, ಶರಣ ಸ್ಥಳ ಮತ್ತು ಐಕ್ಯ ಸ್ಥಳ ಅಂತ ಹೇಳಿ ಅದನ್ನ ಕರೆಯಲಾಯಿತು. ಅದೆಲ್ಲ ಮುಂದಿನವರು ಮಾಡಿದ್ದಷ್ಟೇ, ಅದನ್ನ ಒಟ್ಟು ಗುರುತಿಸಿ. ಆದರೆ ಬಹಳ ಮುಖ್ಯವಾದದ್ದು ಏನಪ್ಪ ಅಂದರೆ ಶೂನ್ಯ ಸಂಪಾದನೆಗಳು. ವಚನಗಳ ಬೈ ಪ್ರಾಡಕ್ಟ್ ಆಗಿ ನಾವು ಶೂನ್ಯ ಸಂಪಾದನೆಗಳನ್ನು ಗಮನಿಸ್ತೀವಿ. ಅದು ಹೇಳದೆ ಹೋದ್ರೆ ವಚನ ಸಾಹಿತ್ಯದ ಬಗ್ಗೆ ನಾನು ಇನ್ಕಂಪ್ಲೀಟ್ ಅಂತ ಹೇಳಿ ನಮಗೆ ಅನಿಸುತ್ತೆ. ಶೂನ್ಯ ಸಂಪಾದನೆ ಎನ್ನುವ ಒಂದು ಪರಿಕಲ್ಪನೆ ಅಲ್ಲಿ ಇದೆ. ಅಂದರೆ ಎಲ್ಲವನ್ನ ಮೀರಿದ್ದು, ಶೂನ್ಯ ಅಂದಾಗ ಝೀರೋ ಅಂತಲ್ಲ, ಇನ್ಫಿನಿಟಿ ಅನ್ನೋ ಅರ್ಥ ಬಂದ್ಬಿಡುತ್ತೆ ಅದಕ್ಕೆ. ಎಲ್ಲವನ್ನ ಮೀರಿರತಕ್ಕಂಥವನು. ಈಗ ತುಂಬಿದ ಕೂಡ ತುಳುಕುವುದಿಲ್ಲ, ಆದರೆ ತುಂಬದೇ ಇರೋ ಕೂಡ ತುಳುಕಲ್ಲ, ನಾವು ಅದನ್ನು ಮರಿಬಾರ್ದು. ಅದರಿಂದ ಅದನ್ನ ಹೇಳುವಾಗ ಎಚ್ಚರಿಕೆಯಿಂದ ಹೇಳಬೇಕು. ಈಗ ಶೂನ್ಯ ಸಂಪಾದನೆ ಅಂದ್ರೆ ನಾವು ತಮಾಷೆಯಾಗಿ ಏನ್ ಮಾಡ್ತಿದ್ವಿ, ಈ ವ್ಯಾಲ್ಯೂಯೇಷನ್ ಅಲ್ಲಿ ಝೀರೋ ಬಂದವರಿಗೆಲ್ಲ ಏ ಇವತ್ತು 4 ಜನ ಶೂನ್ಯ ಸಂಪಾದನೆಕಾರರು ಅಂತಿದ್ವಿ. ಅಂದ್ರೆ 4 ಜನ ಝೀರೋ ಬಂದಿದೆ ಅಂತ ಹೇಳಿ ನಾವು ಹಾಸ್ಯಕ್ಕೆ ಹೇಳ್ತಾ ಇದ್ದದ್ದು. ಈ ಶೂನ್ಯ ಸಂಪಾದನೆಗಳು ಆಗಲ್ಲ, 100 ಅದು ಔಟ್ ಆಫ್ ಔಟ್, ಔಟ್ ಆಫ್ ಔಟ್ ಮಾಸ್ತಿದ ಆಯ್ತಲ್ಲ. ಅವ್ರದ್ದು ಪೇಪರೇ ವ್ಯಾಲ್ಯೂ ಮದ್ರಾಸ್ ಯೂನಿವರ್ಸಿಟಿ, ಅವರು ಇನ್ನೂ ಮೈಸೂರು ಯೂನಿವರ್ಸಿಟಿ ಶುರು ಆಗಿರಲಿಲ್ಲ. ಅವ್ರದ್ದು ಇಂಗ್ಲೀಷ್ ಎಮ್ ಎ ಅವರು, ಅವ್ರ ಪೇಪರ್ ವ್ಯಾಲ್ಯೂ ಮಾಡೋಕ್ಕೆ 4-5 ಜನಕ್ಕೆ ಹೋಯ್ತು. ಆ 4-5 ಜನರಿಗೂ ದಿಗ್ಭ್ರಮೆ, ಎಲ್ಲ ವಿದೇಶದ ಪ್ರೊಫೆಸರ್ಗಳು ಆ ಕಾಲದಲ್ಲಿ ಅಲ್ಲಿಂದ ಬಂದಿರೋರಿರೋರು, ಸೊ ಎಲ್ಲ ವಿದೇಶದ ಪ್ರೊಫೆಸರ್ಗಳು. ಮಾಸ್ತಿಯವ್ರ ಆನ್ಸರ್ ನೋಡ್ಬಿಟ್ಟು ಅವ್ನು ಯಾರೋ ಬರ್ದಿದ್ದಾನೋಬ್ಬ, ಏನು ಈ ಎಕ್ಸಾಮಿನಿ ನೋಸ್ ಮೋರ್ ದನ್ ದಿ ಎಕ್ಸಾಮಿನರ್, ಐ ಕಾಂಟ್ ವ್ಯಾಲ್ಯೂ ದಿಸ್ ಅಂತ ಬರೆದಿದ್ದಾನೆ. ಇನ್ನೊಬ್ಬ ಇನ್ನೇನು ಇದು ನಾನು ಇದನ್ನು ವ್ಯಾಲ್ಯೂ ಮಾಡ್ಬೇಕಾದ್ರೆ 1-2 ವರ್ಷ ನಾನು ಅಭ್ಯಾಸ ಮಾಡಿ ವ್ಯಾಲ್ಯೂ ಮಾಡ್ತೀನಿ ಅಂತ ಇನ್ನೊಬ್ಬ ಬರ್ದೆ. ಯಾರು ಮಾಸ್ಟರ್ ಅಂತ ಶೇಂಗಾರು, ಇಂಗ್ಲೀಷು ಎಂ ಎ ಉತ್ತರ ಪತ್ರಿಕೆಗಳ ಸ್ವರೂಪ ಇದು. ಸೊ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರದ ಸ್ಪೆಷಾಲಿಟಿ ಏನು ಅಂದ್ರೆ ಫಸ್ಟ್ ರ್ಯಾಂಕ್ ವಿತೌಟ್ ಮಾರ್ಕ್ಸ್ ಕಾರ್ಡ್. ಇದು ಕನ್ನಡದ ರೆಕಾರ್ಡ್ಗಳು, ಇದು ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ ಸೇರಿದ್ದು ಗೊತ್ತಿಲ್ಲ. ಅಲ್ಲಿ ಯಾವ್ಯಾವ್ದೋ ಉಗುರು ಬೆಳೆಸಿರೋದು, ಮೆಣಸಿನಕಾಯಿ ತಿನ್ನೋದು, ಯಾವ್ಯಾವ್ದೋ ಇರುತ್ತೆ ಸೇರ್ಬೇಕಾದ ಈ ತರದ್ದು. ಸೊ ಹಂಗೆ ಒಂದು ನಾನು ವ್ಯಾಪಕತೆಗೆ ಈ ವಿಚಾರವನ್ನ ಹೇಳಿದ್ದು ಶೂನ್ಯ ಸಂಪಾದನೆಗಳು. ಶೂನ್ಯ ಸಂಪಾದನೆ ಅಂದ್ರೆ ಏನಪ್ಪ ಅಂದ್ರೆ ಅದು ಈ ವಚನಗಳನ್ನ ನೋಡಿ ನಂತರದ ಶತಮಾನಗಳಲ್ಲಿ, 4-5 ಶತಮಾನಗಳ ನಂತರ, ಬಹುಶಃ ನನಗೆ ಗೊತ್ತಿರೋ ಹಾಗೆ ನಾನು 5-4 ಶೂನ್ಯ ಸಂಪಾದನೆಗಳನ್ನ ನಾನು ಪೂರ್ತಿ ನೋಡಿದ್ದೀನಿ. ಯಾಕೆಂದ್ರೆ ಆ 4 ಶೂನ್ಯ ಸಂಪಾದನೆಕಾರರು ನನ್ನ ಊರಿಗೆ ಸಂಬಂಧಪಟ್ಟಂಥವ್ರು. ಹಳೆ ಪೀರಿಯಡಲ್ಲಿ ಶಿವಗಣಪ್ರಸಾದಿ ಮಹಾದೇವಯ್ಯ ಆಗಲಿ, ಇವನು ಹಲಗಾಚಾರ್ಯ ಆಗಲಿ, ಕುಮ್ಮಳಾಪುರದ ಸಿದ್ಧಲಿಂಗ ಯತಿ ಆಗಲಿ, ಗೂಡೂರು ಸಿದ್ಧವೀರಣ್ಣುಡಿ ಆಗಲಿ, ಈ 4 ಜನರ ಟೆಕ್ಸ್ಟ್ಗಳಿದೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಶೂನ್ಯ ಸಂಪಾದನೆಗಳು. ಸೊ ಈ ಶೂನ್ಯ ಸಂಪಾದನೆಯ ಪರಿಕಲ್ಪನೆ ಬಹಳ ಚೆನ್ನಾಗಿದೆ. ಅದೇನು ಅಂದರೆ ವಚನಕಾರರು ವಚನಗಳ ಹೇಳಿದ್ದನ್ನ 3-4 ಶತಮಾನಗಳ ನಂತರ ಅದು ಯಾವ ಸೀಕ್, ಯಾವ ವಚನಕಾರ ಏನು ಹೇಳಿದಾಗ ಇನ್ನೊಬ್ಬ ವಚನಕಾರ ಏನು ಹೇಳಿದಾನೆ ಒಂದು ಸಂವಾದ ರೂಪ ತಂದುಕೊಟ್ಟಿದ್ದಾರೆ. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ನಮ್ಗೆ 2 ಅನುಕೂಲ ಆಯ್ತು, ಒಂದು ಹೊಸ ಇದಾಯ್ತು, ಜೊತೆಗೆ ವಚನಗಳು ಉಳಿದು. ಈಗ ಎಷ್ಟೋ ವಚನಗಳು ಸಿಕ್ಕಿಲ್ವಲ್ಲ ನಮಗೆ, ಈ ಶೂನ್ಯ ಸಂಪಾದನೆಕಾರರು ಜೋಡಿಸಿರೋದ್ರಿಂದ ಆ ವಚನಗಳೆಲ್ಲ ಗ್ಯಾರಂಟಿಯಾಗಿ ಸಿಕ್ಕದು, ಆ ವಚನಗಳು ಗ್ಯಾರಂಟಿಯಾಗಿ ಸಿಕ್ಕದು. ಅದರಿಂದ ಆ ವಚನಗಳ ಒಂದು ಸಂವಾದ ರೂಪ ಹೀಗಿದ್ದಿರಬಹುದು. ಹೀಗೆ ಆ 4 ಜನದ್ದು ಬೇರೆ ಬೇರೆ ತರ ಇದೆ ಲಾಜಿಕ್ಗಳು, 4 ಜನದ್ದು ಬೇರೆ ಬೇರೆ ತರ ಇದೆ. ಅದರಲ್ಲಿ ಒಬ್ಬ ಶೂನ್ಯ ಸಂಪಾದನೆಕಾರ, ಅವನ ಊರು ಗೊತ್ತಿರಲಿಲ್ಲ, ಶಿವಗಣಪ್ರಸಾದಿ ಮಹಾದೇವಯ್ಯ ಅಂತ, ಅವನು ಗುಬ್ಬಿಯವನಿರಬಹುದು, ಎಡೆಯೂರು ಇರಬಹುದು ಅಂತ ಹೇಳಿ ನಮ್ಮ ಕಲಬುರ್ಗಿಯವರು
ಅನುಮಾನ ಪಡ್ತಾ ಇದ್ವು. ಅವರ ಮಾರ್ಗ ಒಳಗೆ ಬರೆದಿದ್ದಾರೆ, ನಾನು ಒಂದು ತಾಮ್ರಪಟ ತಗೊಂಡು ನೋಡಿ ಸರ್ ಗುಮ್ಲಾಪ್ರಸದ್ ಗುಮ್ಲಾಪುರದ ವ್ಯಕ್ತಿಯನ್ನು. ಯಾಕೆಂದ್ರೆ 1474 ಫೆಬ್ರವರಿ 14 ಮಹಾಶಿವರಾತ್ರಿಯ ದಿವಸ 10 ಜನ ವೀರಶೈವರು ಒಬ್ಬ ಆ ಹಳ್ಳಿಯ ವಿದ್ವಾಂಸನಿಗೆ ಒಂದು ಮನೆಯನ್ನ ಕೊಟ್ಟು ಭೂದಾನ ಗೃಹದಾನವನ್ನ ಮಾಡಿರುವ ದಾಖಲೆ ಇದೆ. ಇದನ್ನ ನನ್ನದರದೇ ಶಿಕ್ಷಿ ನಂದಿಮಠ ಕುಮಲಾಪುರದ ದಾನಶಾಸ್ತ್ರಗಳು ಅನ್ನೋದ್ರಲ್ಲಿ ಬರೆದಿದ್ದಾರೆ. ಅದು ಬಹಳ ಜನರ ಗಮನಕ್ಕೆ ಬಂದಿಲ್ಲ. ಅದು ನಮ್ಮ ಮನೆಯ ಕಾಪನ್ ಪ್ಲೇಟು, ಅದರಲ್ಲಿ ಶಿವಗಣಪ್ರಸಾದಿ ಮಹಾದೇವನ ಹೆಸರಿದೆ. ಊರಿನ ಪುರ ಪ್ರಮುಖರು ಅಂತಿದೆ, ಅಂದ್ರೆ ಆ ಊರಿನ 10 ಜನ ಮುಖ್ಯರಲ್ಲಿ ಅವನೊಬ್ಬ. ಅಲ್ಲಿಗೆ ಅವನು ಗುಮ್ಲಾಪುರ ಆಯ್ತು. ಪಾಪ ಕಲ್ಬುರ್ಗಿ ಹಿ ವಾಸ್ ಕೈಂಡ್ ಎನಫ್ ಟು ಅಕ್ಸೆಪ್ಟ್ ಇಟ್. ಬರೆದು ಬಿಡಿ ಅಂತ ನಾನು ಹೇಳಿದಾಗ ನಾನು ಬರೆದಿಲ್ಲ, ನನ್ನಂಥ ಸೋಮಾರಿ ಇನ್ನೊಬ್ಬ ಇಲ್ಲ, ಇರಲಿ ಬಿಡಿ, ಅದು ಇಷ್ಟರಲ್ಲೇ ಬರೆದು ಮುಗಿಸ್ಬೇಕು. ಅದರಿಂದ ಶೂನ್ಯ ಸಂಪಾದನೆಗಳು ವಚನಗಳ ಬೈ ಪ್ರಾಡಕ್ಟ್. ಹೀಗೆ ವಚನಗಳ ಬೈ ಪ್ರಾಡಕ್ಟ್ ಸಾವಿರಾರಿವೆ. ಬಹುಶಃ ಆಮೇಲೆ ಈ ವಚನಗಳು ಬಹಳ ವಿಶೇಷವಾಗಿ ವಿಶೇಷವಾದ ಅದರ ಪ್ರಭಾವವನ್ನು ನಾವು ಗುರುತಿಸೋದು ಈ ಸಮಕಾಲೀನ ಸಂದರ್ಭದಲ್ಲಿ. ನವೋದಯ ಕವಿಗಳು, ನವ್ಯ ಕವಿಗಳು, ಆಮೇಲೆ ಬಂಡಾಯ ಕವಿಗಳು, ಸ್ತ್ರೀವಾದಿಗಳು, ಆಮೇಲೆ ದಲಿತ ಸಾಹಿತಿಗಳು, ಇವರೆಲ್ಲ ವಿಶೇಷವಾದ ಪ್ರಯೋಜನವನ್ನು ಅಂದರೆ ವಚನ ಒಂದು ರೀತಿ 20ನೇ ಶತಮಾನದೊಳಗೆ ಮರುಹುಟ್ಟನ್ನು ಪಡ್ಕೊಂಡಿದೆ. ಅದರ ಒಂದು ಪ್ರಭಾವ ವಿಶಿಷ್ಟವಾದ ರೀತಿಯಲ್ಲಿ ಇನ್ನೂ ಜೀವಂತವಾಗಿ ಉಳ್ಕೊಂಡಿದೆ ಎನ್ನುವುದು ಇವತ್ತಿನ ಕಾಲದ ಕನ್ನಡಿಗರ ಒಂದು ಸಾಹಿತ್ಯದ ಸಂವೇದನೆಯ ವಿವಿಧ ಆಯಾಮಗಳು ಇದೆಯಲ್ಲ, ಇದೇ ವಚನ ಸಾಹಿತ್ಯದ ಜೀವಂತಿಕೆಗೆ ಸಾಕ್ಷಿ ಅನ್ನೋ ಮಾತನ್ನು ಹೇಳ್ತಾ ಸ್ನೇಹಿತರೆ, ಈ ಇವತ್ತಿನ ದಿನ ತುಂಬ ಹೆಚ್ಚು ಸಮಯವನ್ನು ತೆಗೆದುಕೊಂಡು ನಿಮ್ಮ ಕಾಲವನ್ನು ಕರೆಸ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ವಿರಮಿಸ್ತೀನಿ. ನಮಸ್ಕಾರ.